ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಸೇ ದಿನದಲ್ಲಿ ದೇವರ ಮಹಾಕೃಪೆಯಿಂದ ದೇವರು ನಮ್ಮ ಜೀವಿತದಲ್ಲಿ ಮತ್ತೊಂದು ದಿನವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ದಿನದ ಒಂದು ಪಾಠ ಯಾವುದಪ್ಪ ಅಂತ ಹೇಳಿದ್ರೆ, ಇಬ್ರಿಯ ಸ್ಟಡಿಯ ಒಂದು ಪಾಠ ನಮ್ಗೆ ಮುಂದುವರಿತಾ ಇದೆ ಅಲ್ವಾ. ಇಬ್ರಿ ಸ್ಟಡಿ ಮುಂದುವರಿತಾ ಇದೆ. ಈಗ ಎಷ್ಟನೇ ಭಾಗ ಅಂತ ಗೊತ್ತಿದ್ಯಾ? ಇಬ್ರಿಯ ಸ್ಟಡಿ ಎಷ್ಟನೇ ಭಾಗ ಇದೆ ಅಂತ ಗೊತ್ತಿದ್ಯಾ? 30 ಓಕೆ, 31. 31 ಆಗಿದೆಯಾ ಇಲ್ಲ? ಆಗ್ಬೇಕು. 32 ಬ್ರದರ್. 32 32 ಸರಿ. ಸರಿ, ಲಾಸ್ಟ್ ಟೈಮ್ ನಾವು ಯಾವ್ದ್ರ ಬಗ್ಗೆ ನೆಲೆಸಿದ್ವಿ ನೆನ್ಪಿದ್ಯಾ? ಹಾ ಬ್ರದರ್, ಇಬ್ರೆ 7 ಮತ್ತೆ 3 4 ನಾಲ್ಕನೇ ವರ್ಷದಲ್ಲಿ ನೆನ್ಪಿದ್ವಿ. ಆದಿಕಾಂಡ 14. ಆದಿಕಾಂಡ 14 21 24. ಓಕೆ, ಮೆಲ್ಕಿಸೇದಕನ ಕುರಿತಾದ ವಿಷಯಗಳನ್ನ ನೋಡ್ತಾ ಬಂದ್ವಿ. ಅದರಲ್ಲಿ ಅಬ್ರಾಹ್ಮಣ ಮೆಲ್ಕಿಸೇದಕನಿಗೆ ದಶಮ ಭಾಗವನ್ನು ಕೊಡುವಂತ ವಿಷಯವನ್ನ ನಾವು ತಗೊಂಡಾಗ, ಅಲ್ಲಿ ಈ ಮನುಷ್ಯನು ಎಷ್ಟು ದೊಡ್ಡವನೆಂದು ಆಲೋಚಿಸಿ. ನಮ್ಮ ಮೂಲ ಪಿತೃವಾದ ಅಬ್ರಾಹ್ಮಣು ತಾನು ಸುಲುಕೊಂಡು ಬಂದ ಶ್ರೇಷ್ಠ ವಸ್ತುಗಳಲ್ಲಿ ಹತ್ತನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನಲ್ಲ ಅಂತ ವಿಷಯವನ್ನ ನೋಡ್ತೀವಿ. ಅಂದ್ರೆ ಮೆಲ್ಕಿಸೇದಕನ ಕುರಿತಾದಂತ ಒಂದು ದೊಡ್ಡ ಸ್ಥಿತಿಯ ವಿಷಯವಾಗಿ ಇಲ್ಲಿ ಸ್ಪಷ್ಟವಾಗಿ ಅಪೋಸ್ತಲ ಪಾಲ್ ಮಾತಾಡುವಂತ ವಿಷಯವನ್ನ ನೋಡ್ತೀವಿ. ಹಾಗಾಗಿ ಪಾಠ ಪೂರ್ತಿ, ಈ ಒಂದು ಅಧ್ಯಾಯ ಪೂರ್ತಿ ಈ ಯಾಜಕತ್ವ, ಅದರಲ್ಲೂ ಕೂಡ ವಿಶೇಷವಾಗಿ ಮೆಲ್ಕಿಸೇದಕನ ಯಾಜಕತ್ವ ಕುರಿತಾಗಿ ತುಂಬಾ ವಿಷಯವನ್ನ ಇಲ್ಲಿ ಮಾತಾಡ್ತಾ ಇದೆ. ಸೊ ಅದನ್ನ ಹೈಲೈಟ್ಸ್ ಮಾಡ್ತಾ ಇರೋದಕ್ಕೆ ಮುಖ್ಯವಾದ ಕೆಲವೊಂದು ಕಾರಣ ಉಂಟು. ಯಾಕಂದ್ರೆ ನಾನು ಮೊದಲೇ ಹೇಳಿದ್ರಲ್ಲ, ಈ ಇಬ್ರಿಯ ಪುಸ್ತಕ ಇಬ್ರಿಯರಿಗೆ ಬರೆಯಲ್ಪಟ್ಟಿತ್ತು. ಇಬ್ರಿಯರಿಗೆ ಬರೆಯಲ್ಪಟ್ಟಿದ್ದ ಅಂದ್ಮೇಲೆ ಅವರ ಒಂದು ನೀತಿ ನಿಯಮಗಳನ್ನ ಅವ್ರು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಕೆಲವೊಂದು ಬದಲಾವಣೆ ಬಂದಿದೆ. ಬದಲಾವಣೆ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಬಂದ ಮೇಲೆ ಹಲವಾರು ವಿಷಯ ಬದಲಾವಣೆ ಆಗ್ತಿದೆ. ಅದನ್ನ ಹಾಗೆ ಅಕ್ಸೆಪ್ಟ್ ಮಾಡಿದ್ರೆ ಯಾರು ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೆ ಸರಿಯಾದ ಕಾರಣಗಳು ಬೇಕು. ಯಾವ ಕಾರಣ? ಈಗ ಕರ್ತನಾದ ಯೇಸು ಕ್ರಿಸ್ತನು ಬಂದ ಮೇಲೆ ಲೇವಿಯರ ಅಂದ್ರೆ ಇಸ್ರೇಲ್ ಜನರ ಒಂದು ಯಾಜಕತ್ವ ಆಗಿರುವಂತ ಆರೋನರ ಯಾಜಕತ್ವಕ್ಕೆ ಬೆಲೆ ಇದೆಯಾ? ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದ ಮೇಲೆ ಆ ಒಂದು ಯಾಜಕತ್ವಕ್ಕೆ ಬೆಲೆ ಇದೆಯಾ? ಇಲ್ಲ ಬ್ರದರ್, ಬೆಲೆ ಇಲ್ಲ. ಕರೆಕ್ಟ್ ಅಲ್ವಾ? ಹೌದು, ಬೆಲೆ ಇಲ್ಲ ಅಂದ್ರೆ ಏನಾಯ್ತು? ಅದ ಬೆಲೆ ಒಂದು ಯಾಜಕತ್ವ ಸ್ಟಾಪ್ ಆಗೈತಾ ಇಲ್ಲ ಅಲ್ವಾ? ಅದನ್ನ ಆಚರಣೆ ಮಾಡೋದನ್ನ ಅಲ್ಲೇ ಆಚರಣೆ ಮಾಡದೆ ಅನ್ನುವಂತ ಪರಿಸ್ಥಿತಿ ಹೋಗ್ತಾ ಹೋಯ್ತಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಇವತ್ತಿನವರೆಗೂ ಇಸ್ರೇಲ್ ಜನ ಮಾಡ್ತಾ ಇದ್ರೆ ಅಂದ್ರೆ ಅದು ಆಚರಣೆಯಲ್ಲಿ ನಿಷೇಧವಾಗ್ಲಿಲ್ಲ, ಆದ್ರೆ ದೇವರ ದೃಷ್ಟಿಯಲ್ಲಿ ಅದಕ್ಕೆ ಬೆಲೆ ಇಲ್ಲ. ಕರೆಕ್ಟ್ ಅಲ್ವಾ? ದೇವರು ಕರ್ತನಾದ ಯೇಸು ಕ್ರಿಸ್ತನು ಬರೋದಕ್ಕಿಂತ ಮುಂಚೆ ಇಸ್ರೇಲ್ ಜನರು ಮಾಡಿದಂತ ಆ ಯಾಜಕ ಸೇವೆಗೆ ಕೊಟ್ಟಂತ ಬೆಲೆ, ಆ ಒಂದು ಮೌಲ್ಯ ಅಂದ್ರೆ ಅದಕ್ಕೆ ಕೊಟ್ಟಂತ ವಿಶೇಷತೆ, ಎಲ್ಲ ವಿಷಯಗಳನ್ನ ಈ ಸವಲತ್ತುಗಳನ್ನ ಏನ್ ಮಾಡ್ತಾ ಇಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮರಣದ ನಂತರ ಕೊಡಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತ ನೋಡಿದ್ರೆ ನಮ್ಗೊತ್ತು, ಎಲ್ಲ ಬಲಿಗಳು ಇಸ್ರೇಲ್ ಜನರು ಯಾವ ಯಾವ ಬಲಿಗಳನ್ನ ಸಮರ್ಪಣೆ ಮಾಡ್ತಾ ಇದ್ರೋ ಅದೆಲ್ಲ ಬಲಿಗಳು ಕೂಡ ಬರಬೇಕಂತ ಮೇಲುಗಳ ಛಾಯೆ ಆಗಿತ್ತು, ಅದರ ನಿಜ ಸ್ವರೂಪವಲ್ಲ. ಹಾಗಾಗಿ ಆ ನಿಜ ಸ್ವರೂಪ ಬಂದ್ಮೇಲೆ ಅವನು ಛಾಯೆಗೆ ಮತ್ತೆ ಅದರ ಮುಂದುವರಿಸುವಿಕೆಯಿಂದ ಯಾವ ಪ್ರಯೋಜನವೂ ಇಲ್ಲ. ಇದು ದೇವರು ಆದಿಯಿಂದಲೂ ಕೂಡ ಕೆಲವೊಂದು ವಿಷಯವನ್ನ ಹೇಳಿದ್ರು. ಈಗ ಈ ವಿಷಯವನ್ನ ಮುಖ್ಯವಾಗಿ ನಾವು ನೀವು, ನಾವು ನೀವು ಅಂದ್ರೆ ನಾವೆಲ್ಲ ಅಂದ್ರೆ ಯಾರಂದ್ರೆ ಅನ್ಯ ಜನದವರು, ಅದು ಕರೆಕ್ಟ್ ಆಗಿರುತ್ತೆ ಪಾಯಿಂಟ್. ಮತ್ತೆ ಕನ್ಫ್ಯೂಷನ್ ಆಗೋದ್ ಬೇಡ. ಇಲ್ಲಿ ಇಬ್ರಿಯರ್ ಬೇರೆ, ಅನ್ಯ ಜನದವ್ರು ಬೇರೆ. ಅನ್ಯ ಜನ ಅದರ ನಮಗೆ ಅದನ್ನ ತಿಳಿಪಡಿಸುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಮೊದಲಿಂದಲೂ ಯಾವುದೇ ಒಂದು ನಮ್ಮದೇ ಆದಂತ ಒಂದು ಆಚರಣೆ ವಿಚಾರಣೆಗಳಲ್ಲಿ ಇರ್ಲಿಲ್ಲ. ನಮ್ಮ ಒಂದು ಇಲ್ಲಿ ಅಂದ್ರೆ ನಮ್ದೇ ಆದಂತ ಒಂದು ಧಾರ್ಮಿಕ ಪದ್ಧತಿಗಳು ಮತ್ತೆ ಬೇರೆ ದೇವರ ವಿಷಯಗಳ ಒಂದು ಆರಾಧನೆ ವಿಷಯ ನಮ್ಮ ಮೂಲ ನಂಬಿಕೆಯಲ್ಲಿ ಇತ್ತು. ಬಿಡ್ರಿ, ದೇವರಿಗೆ ಅಸಹ್ಯವಾದ ಒಂದು ಕೃತ್ಯಗಳನ್ನ ಮಾಡ್ತಾ ಇದ್ವಿ, ಆದ್ರೆ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಇರ್ಲಿಲ್ಲ. ಆದ್ರೆ ಈಗ ಧರ್ಮಶಾಸ್ತ್ರಕ್ಕೆ ಒಳಪಟ್ಟಂತ ಇಬ್ರಿಯರಿಗೆ ಈಗಾಗಿರುವಂತ ಬದಲಾವಣೆನ ಸ್ಪಷ್ಟವಾಗಿ ತಿಳಿಸ್ಕೊಡದೇ ಇದ್ರೆ ತುಂಬಾ ಗೊಂದಲವಾಗುತ್ತೆ, ತುಂಬಾ ಗಲಿಬಿಲಿ ಆಗುತ್ತೆ.
ಅಲ್ವಾ? ಏನಾಗುತ್ತೆ ಅಂದ್ರೆ ತುಂಬಾ ಗೊಂದಲವಾಗುತ್ತೆ. ಅದರಿಂದ ಏನಾಗುತ್ತಂದ್ರೆ ಮುಂದೆ ಬರುವಂತಹ ಕ್ರಿಸ್ತನ ವಿಷಯಗಳನ್ನು ಅವ್ರು ಅಂಗೀಕರಿಸಕ್ಕೆ ಕಷ್ಟವಾಗುತ್ತೆ. ಅದಕ್ಕೆ ಅಪೊಸ್ತಲ ಪಾಲ್ ಏನ್ ಮಾಡ್ತಿದ್ರಂದ್ರೆ ಈ ವಿಷಯವನ್ನ ಸ್ಪಷ್ಟಪಡಿಸೋದಕ್ಕೆ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಒಂದು ಇಬ್ರಿಯದಲ್ಲಿ ಇರುವಂತ ಈ ಒಂದು ವಿಷಯಗಳನ್ನ ಹೇಳಕ್ಕೆ ಶುರು ಮಾಡ್ತಾ ಇದ್ರು. ಯಾವ್ದು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ದಯವಿಟ್ಟು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಆನಂದ್ ಬ್ರದರ್ ಮ್ಯೂಟ್ ಮಾಡ್ಕೊಳ್ಳಿ, ಆನಂದ್ ಬ್ರದರ್ ಮ್ಯೂಟ್ ಮಾಡ್ಕೊಳ್ಳಿ. ಡಿಸ್ಟರ್ಬೆನ್ಸ್ ಆಗ್ತಿದೆ, ನಿಮ್ಮ ನಿಮ್ಮ ಕೆಲಸದಲ್ಲಿ ಇದೀರಾ ಮೋಸ್ಟ್ಲಿ. ಮ್ಯೂಟ್ ಮಾಡ್ಕೊಳ್ಳಿ ಬ್ರದರ್. ಓಕೆ ಸರಿ. ಹಾಗಾಗಿ ನಾವು ಗಮನಿಸುವಂತ ವಿಷಯ ಅಂದ್ರೆ ಈ ಒಂದು ವಿಷಯವನ್ನ ಇಷ್ಟು ಸ್ಪಷ್ಟವಾಗಿ ಹೇಳಕ್ಕೆ ಪುಸ್ತಕ ಪಾಲ್ ಏನ್ ಮಾಡ್ತಾ ಇದ್ರೆ ಅದನ್ನ ಇಬ್ರಿಯದರಿಗೆ ತಿಳಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಯಾವ ವಿಷಯವನ್ನ ಇರ್ಲಿ, ನಾನು ಕೂಡ ಮಾತಾಡ್ತಾ ಇದ್ದೀನಿ ಟಾಪಿಕ್ ನಿಮ್ಗೆ ಅರ್ಥವಾಗಿಲ್ಲ ಅಂದ್ರೆ ಅದು ಏನು ಪ್ರಯೋಜನ ಇಲ್ಲ. ಏನಕ್ಕೆ ಇಬ್ರಿಯ ಒಂದು ಪುಸ್ತಕನ ತಗೊಂಡು ನಾವು ಇಲ್ಲಿ ಸ್ಟಡಿ ಮಾಡ್ಬೇಕು? ಇದ್ರಲ್ಲಿರುವಂತ ವಿಷಯಗಳೇನು, ಅದ್ರಲ್ಲಿರುವಂತ ನಮ್ಮ ಆತ್ಮಿಕ ಜೀವನಕ್ಕೆ ಬೆಳವಣಿಗೆ ಆಗುವಂತ ವಿಷಯವೇನು ಅಂತ ನೀವೇನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಕ್ಲಾಸ್ ಕೂಡ ನಿಮ್ಗೆ ಯೂಸ್ ಆಗಲ್ಲ. ನಾನು ಮೊದಲೇ ಹೇಳಿದ್ದೆ ನಿಮ್ಗೆ, ತುಂಬ ಸುಮ್ಮನೆ ಝೂಮ್ ಮೀಟಿಂಗ್ ಇದೆ ಅಂದ್ಬಿಟ್ಟು ಆನ್ ಮಾಡ್ಕೊಂಡು ಎಲ್ಲೋ ಒಂದು ಕಾನ್ಸಂಟ್ರೇಷನ್ ಕುತ್ಕೊಳ್ಳೋದು ಅದು ಸರಿಯಲ್ಲ, ಅದು ದೇವರ ವಿಷಯಕ್ಕೆ ಸರಿಯಲ್ಲ. ಸೊ ಗಮನ ಕೊಟ್ಟು ಕೇಳಂಗಿದ್ರೆ ಝೂಮ್ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ನಿಮ್ಮ ನಿಮ್ಮ ಟೈಮ್ ವೇಸ್ಟ್, ಅದು ನಿಮ್ಗೆ ಯಾವುದೇ ಪ್ರಯೋಜನ ಆಗಲ್ಲ, ಅರ್ಥವಾಗಿರಲ್ಲ ಅದು. ಯಾಕಂದ್ರೆ ಇದೆಲ್ಲ ತುಂಬಾ ಟಫ್ ಟಾಪಿಕ್ ಇದೆ, ಇಲ್ಲಿರುವಂತ ವಿಷಯಗಳನ್ನ ನಾವೇನು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಬೋರ್ ಆಗ್ಬಿಡುತ್ತೆ, ಸಬ್ಜೆಕ್ಟ್ ಬೋರ್ ಆಗುತ್ತೆ, ಮತ್ತೆ ನಾವು ಮಾತಾಡೋದು ನಿಮ್ಗೆ ಬೋರ್ ಆಗ್ಬಿಡುತ್ತೆ, ಏ ಇಬ್ರಿಯ ಸ್ಟಡಿನ ಬೇಡಪ್ಪ ಅನ್ಸ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತಂದ್ರೆ ದಯವಿಟ್ಟು ಆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ, ನಮ್ಮ ಆತ್ಮಿಕ ಜೀವನಕ್ಕೆ ತುಂಬಾ ಪ್ರಯೋಜನವಾಗಿರುತ್ತೆ. ಸೊ ಅದನ್ನ ಇವತ್ತು ನಾವು ನೋಡುವಂತ ಒಂದು ಭಾಗ ಏನಪ್ಪ ಅಂದ್ರೆ 32ನೇಯ ಕರೆಕ್ಟಾ? ಹೌದು ಬ್ರದರ್, ಹೋದ ಸಲ 31 ಕರೆಕ್ಟ್, 32ನೇ ಭಾಗ. ಸೊ ಈ ಒಂದು ಭಾಗದಲ್ಲಿ ಇರುವಂತ ವಾಕ್ಯವನ್ನ ನಾವು ಓದೋಣ. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸುವಂತ ವಿಷಯವೇ ಮೆಲ್ಕೀಸೆದೆಕನ ಕುರಿತಂತ ವಿಷಯ. ಇದನ್ನ ತುಂಬಾ ಸವಿಸ್ತರವಾಗಿ ಬರಿತಾ ಇದ್ರೆ ಅದನ್ನ ನಾವು ಹಿಂದೂ ಕೂಡ ತುಂಬಾ ವಿಷಯಗಳನ್ನ ನೋಡಿದೀವಿ, ಸಹೋದರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ. ಆದ್ರೂ ಕೂಡ ಈ ಇಬ್ರಿಯ ಪುಸ್ತಕದಲ್ಲಿ ನಾವು 7ನೇ ಅಧ್ಯಾಯ ತಗೊಂಡಾಗ ಈ ವಿಷಯ ತುಂಬಾ ಪ್ರಾಮುಖ್ಯವುಳ್ಳದಾಗಿದೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ನಾವು ಏನಕ್ಕೆ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಏನು, ಏನಕ್ಕೆ ಮೆಲ್ಕೀಸೆದೆಕನ ಇಲ್ಲಿ ಅಪೊಸ್ತಲ ತಗೊಂಡು ಮಾತಾಡ್ತಾ ಇದ್ದಾರೆ, ಅದಕ್ಕೂ ನಮಗೂ ಏನು ಸಂಬಂಧವಿದೆ, ಇಲ್ಲಿ ಮಾತಾಡುವಂತ ಯಾಜಕತ್ವಕ್ಕೂ ನಮಗೂ ಏನು ಸಂಬಂಧವಿದೆ, ಅದನ್ನ ಇಲ್ಲಿ ಮಾತಾಡಿ ಸ್ಪಷ್ಟ ಮಾಡುವಂತ ಉದ್ದೇಶ ಅನ್ನುವಂತ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಇಲ್ಲಾಂದ್ರೆ ಏನಾಗುತ್ತಂದ್ರೆ ನಮಗೆ ಸತ್ಯ ವಿಷಯಗಳು ಸ್ಪಷ್ಟವಾಗಿ ಅರ್ಥವಾಗಲ್ಲ. ಓಕೆ, ಈಗ ನಾವು ವಾಕ್ಯವನ್ನು ಓದೋಣ. ವಾಕ್ಯನ ಓದ್ಬೇಕಾದಂತ ವಾಕ್ಯ ಇಬ್ರಿಯದವರಿಗೆ 7ನೇ ಅಧ್ಯಾಯ ಹಲೋ, ಒಂದು ನಿಮಿಷ. ಇಬ್ರಿಯದವರಿಗೆ ಇಬ್ರಿಯದವರಿಗೆ 7ನೇ ಅಧ್ಯಾಯ 5ನೇ ವಚನ. ಐದನೇ ವಚನನ, ಲೇವಿಯ ಕುಲದವರಲ್ಲಿ ಯಾಜಕ ಉದ್ಯೋಗವನ್ನು ಹೊಂದುವವರು ಜನರಿಂದ ಅಂದರೆ ಅಬ್ರಾಹ್ಮನ ವಂಶಸ್ಥರಾಗಿರುವ ತಮ್ಮ ಸಹೋದರರಿಂದಲೇ ಧರ್ಮ ಶಾಸ್ತ್ರ ಭಾಗಗಳನ್ನು ತೆಗೆದುಕೊಳ್ಳುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ಅಪ್ಪಣೆ ಉಂಟು. ಆದರೆ ಗೊತ್ತಿರೋ ವಿಷಯ ಸಾಕು, ಇಲ್ಲಿ ಕೆಲವೊಂದು ವಾಕ್ಯ ಇದೆ ಅದನ್ನ ನಾವು ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋದು ಬೇಡ, ಯಾಕಂದ್ರೆ ನಮ್ಗೆ ಗೊತ್ತಿರೋಂತ ಟಾಪಿಕ್ ಇದೆ. ಅದ್ರಲ್ಲಿ ಕೂಡ ಜಾಸ್ತಿ ಸ್ಪಿರಿಚುವಲ್ ಮೀನಿಂಗ್ ನ ನಾವು ನೋಡಕ್ ಹೋಗಲ್ಲ, ನಮ್ಗೆ ಯಾವ್ದು ಸ್ಪಿರಿಚುವಲ್ ಪಾಠ ಜಾಸ್ತಿ ಹೇಳ್ಕೊಡುತ್ತೋ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋಣ. ಇಲ್ಲಿ ನಮ್ಗೆ ಗೊತ್ತಿರೋಂತ ವಿಷಯ ಅಂದ್ರೆ ದಶಮ ಭಾಗನ ಯಾರು ತಗೊಳ್ಬೇಕಂದ್ರೆ ಲೇವಿಯರ್ ಏನ್ ಮಾಡ್ಬೇಕು, ತಗೊಳ್ಬೇಕು. ಲೇವಿಯರ್ ತಗೊಳ್ಬೇಕು ಅಂದ್ಬಿಟ್ಟು ಧರ್ಮಶಾಸ್ತ್ರದಲ್ಲಿ ಅಪ್ಪಣೆ ಇದೆ, ಅದೆಲ್ಲ ನಿಮ್ಗೆ ಗೊತ್ತಿದೆ. ಈಗ ನಾನು ಲೇವಿಯರ್ ಏನಕ್ ತಗೊಂಡು ಹೋಗಕ್ ಹೋದ್ರು, ಲೇವಿಯರ್ ಯಾಕೆ ಧರ್ಮಶಾಸ್ತ್ರದಲ್ಲಿ ಇದು ಕೊಡ್ಬೇಕು, ಏನು ದಶಮ ಭಾಗ ಕೊಡ್ಬೇಕಾಯ್ತು, ಬೇರೆ ಕುಲದವ್ರು ಬೇರೆ 11 ಗೋತ್ರದವ್ರು ಯಾಕೆ ಅವ್ರು ಕೊಡ್ಬೇಕಾಯ್ತು, ಅದೆಲ್ಲ ನಿಮ್ಗೆ ಗೊತ್ತಿರೋಂತ ವಿಷಯ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಬಟ್ ಏನಪ್ಪಾ ಅಂದ್ರೆ ಮುಂದುವರ್ಸ್ಕೊಂಡ್ ಬರ್ತಾ ಇಲ್ಲಿ ಲೇವಿ ಕುಲದವ್ರ ಅದ್ ತಗೊಳ್ಬೇಕಾಯ್ತು. ಬಟ್ ಇಲ್ಲಿ ಇಲ್ಲಿ ಏನಾಗ್ತಿದೆ, ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ದಶಮ ಭಾಗ ಅಂತ ಒಂದು ಟಾಪಿಕ್ ಬರದೆ ಲೇವಿ ಕುಲದವರಿಗೆ ಸಂಬಂಧಪಟ್ಟಿದ್ ಮಾತ್ರ, ಬೇರೆ ಎಲ್ಲಾದ್ರೂ ಬರ್ತಾ ಇದೆಯಾ? ಬೇರೆ ಎಲ್ಲಾದ್ರೂ ದಶಮ ಭಾಗ ಬರ್ತಾ ಇದೆಯಾ? ಮುಖ್ಯವಾಗಿ ನೋಡ್ಬೇಕಾದ್ರೆ ಇವತ್ತು ನಾವೇನ್ ಮಾಡ್ತೀವಿ ಸಭೆಗಳಲ್ಲಿ ಈ ಕಾಣಿಕೆನ ತಗೊಳ್ತಾರೆ,
ಇದ್ರಲ್ಲಿ ಏನು ನಮ್ಮ ಹೆಸರು ಕ್ರೈಸ್ತರಲ್ಲಿ ದಶಮ ಭಾಗ ಅಂತ ತಗೊಳ್ತಾರೆ. ದಶಮ ಭಾಗ ಅಂತ ನಮ್ಗೇನು ಇಲ್ಲ, ದೇವ್ರ ಮಕ್ಕಳು ಕೊಡೋದು ಅವ್ರ ಸ್ವಇಚ್ಛೆಯಿಂದ ಕೊಡೋದು ಅಷ್ಟೇ. ಇಷ್ಟೇ ಕೊಡ್ಬೇಕಂತ ಕೇಳಿ ತಗೊಳ್ಳೋದಕ್ಕೆ ನಾವೇನು ಧರ್ಮಶಾಸ್ತ್ರಕ್ಕೆ ವಿಧೇಯರಾಗಿಲ್ಲ, ಅವ್ರೇನು ಲೇವಿಯರ ಒಂದು ಯಾಜಕತ್ವನು ಮಾಡ್ತಾ ಇಲ್ಲ. ರೈಟ್ ಅಲ್ವಾ? ಹಾಗಾಗಿ ಅವ್ರ ಮನಸ್ಸಿಗೆ ಬಂದಷ್ಟು ಏನ್ ಮಾಡ್ತಾರೆ, ದೇವ್ರ ಸೇವೆನ ಅದು ಏನಂತಾರೆ, ಒಂದು ಒಂದು ಆಜ್ಞೆ ಇಲ್ಲ ನಮ್ಗೆ. ಆಜ್ಞೆ ಅಂದ್ರೆ ಏನು, ಒಂದು ಕಟ್ಟಲೆ ಅದನ್ನ ಫಾಲೋ ಮಾಡ್ಬೇಕಂತ ಕಡ್ಡಾಯ ನಮ್ಗಿಲ್ಲ. ಆದ್ರೆ ಏನಂದ್ರೆ ದೇವ್ರ ಮಕ್ಳು ಇವತ್ತು ದೇವ್ರ ಸೇವೆನ ಗಮನಿಸ್ತಾರೆ, ದೇವ್ರ ಸೇವೆ ಮಾಡೋದನ್ನ ಗಮನಿಸ್ತಾರೆ. ಆ ದೇವ್ರ ಸೇವೆ ಬೆಳಿಬೇಕು ಅಂದ್ರೆ ನಮ್ಮ ಸಹಾಯ ಹಸ್ತ ಕೂಡ ಇರಬೇಕು ಅಂತ ಹಲವಾರು ಸಹೋದರ ಸಹೋದರಿಗಳು ಮನ ಬಂದ ಹಾಗೆ ತಮ್ಮ ಸ್ವ ಇಚ್ಛೆಯಿಂದ ದೇವರಿಗೆ ಎಷ್ಟೋ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರೆ ಅದು ಬೇರೆ ಒಂದು ವಿಷಯ. ಅದ್ರಲ್ಲಿ ದಶಮ ಭಾಗ ಅಂತ ಯಾವುದೇ ಒಂದು ವಿಷಯ ಇಲ್ಲ. ಹಾಗೆ ನೋಡ್ಬೇಕಂದ್ರೆ ದೇವ್ ಮಕ್ಳು ಇಲ್ಲಿ ಲೇವಿಗಿದ್ದಂತ ಒಂದು ವಿಷಯ, ಅದನ್ನ ಬಿಟ್ರೆ ಬೇರೆ ಎಲ್ಲಪ್ಪ ಬರ್ತಾ ಇದ್ದಂತೆ ಈ ಮೆಲ್ಕಿಸದಕ್ಕೆ ಅನ್ನೋಂತ ಟಾಪಿಕ್ ಅಲ್ಲಿ ಬಂದ್ಬಿಡತ್ತೆ. ಅದನ್ನ ನಾವು ಆರನೇ ವಾಕ್ಯವಾದನ ಅವರ ವಂಶಸ್ಥರಿಗೆ ಸೇರದೆ ಇರುವ ಮಲ್ಕೀಷೇದಕನು ಅಬ್ರಾಹ್ಮನಿಂದಲೇ ದಶಮ ಭಾಗಗಳನ್ನು ತಕ್ಕೊಂಡದ್ದಲ್ಲದೆ ದೇವರಿಂದ ವಾಗ್ದಾನಗಳನ್ನು ಹೊಂದಿದವನಾದ ಅವನಿಗೆ ಆಶೀರ್ವಾದವನ್ನು ಕೊಟ್ಟನು. ನೋಡಿದ್ರ? ಸೊ ಹಾಗಾಗಿ ನೋಡ್ಬೇಕಾದ್ರೆ ಇಲ್ಲಿ ಲೇವಿಯರ್ ವಂಶನೇ ಇಲ್ಲ. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ, ಅಬ್ರಾಹ್ಮನಿಂದ ಮೆಲ್ಕಿಸದಕ್ಕೆ ಏನ್ ಮಾಡ್ತಾರೆ, ದಶಮವನ್ನು ತಗೊಳ್ತಾರೆ. ಲೇವಿ ವಂಶನ ಬೇರೆ, ಮೆಲ್ಕಿಸದಕ್ಕನ ವಂಶನ ಬೇರೆ. ಯಾಕಂದ್ರೆ ವಂಶವಳಿ ಇಲ್ದೇ ಇರುವಂತ ಒಂದು ವ್ಯಕ್ತಿ ಅಂತ ಸತ್ಯವಿದೆ ಅಂತ ಇದೆ. ಹಾಗೆ ಈ ಸಂಬಂಧವಿಲ್ದಿರುವಂತ ವ್ಯಕ್ತಿ ದಶಮ ಭಾಗ ಕೊಡ್ತಾ ಇಲ್ಲ, ಬದಲಾಗಿ ತಗೊಳ್ತಾ ಇದ್ರೆ ಕೊಟ್ರೆ ಅದು ಬೇರೆ ತರ ಅರ್ಥ ಬರ್ಬೋದು. ಆದ್ರೆ ವಾಗ್ದಾನಗಳನ್ನು ಹೊಂದಿದಂತ ಅಬ್ರಾಹ್ಮಣಿಂದ ಏನ್ ಮಾಡ್ತಾರೆ ಇಲ್ಲಿ ಅವರು ದಶಮ ಭಾಗವನ್ನ ಏನ್ ಮಾಡಿದ್ದಾರೆ? ಓದಿ ಆ ವಾಕ್ಯ ಇನ್ನೊಂದ್ಸರಿ ಕ್ಲಿಯರ್ ಆಗಿ ಓದಿ. ಇಬ್ರಿದ ಏಳನೇ ಅಧ್ಯಾಯ ಆರನೇ ವಾಕ್ಯನ. ಅವರ ವಂಶಗಳಿಗೆ ಸೇರದೆ ಇರುವ ಮಲ್ಕೀಷೇದಕನು ಅಬ್ರಾಹ್ಮನಿಂದಲೇ ದಶಮ ಭಾಗಗಳನ್ನು ತಕ್ಕೊಂಡದಲ್ಲದೆ ದೇವರಿಂದ ವಾಗ್ದಾನಗಳನ್ನು ಹೊಂದಿದವನಾದ ಅವನಿಗೆ ಆಶೀರ್ವಾದ ಕೊಟ್ಟನು. ಸರಿ, ಇಲ್ಲಿ ನೋಡ್ಬೇಕಾದ್ರೆ ದಶಮ ಭಾಗನು ತಗೊಳ್ತಾರೆ, ಮತ್ತೆ ದೇವರಿಂದ ವಾಗ್ದಾನಗಳನ್ನು ಹೊಂದಿದವನಾದ ಅವನಿಗೆ ಅಂತ ಹೇಳ್ತಾರೆ. ಅಂದ್ರೆ ಯಾರೋ ಅಬ್ರಾಹ್ಮನಿಗೆ. ಅದೇನು ಈ ಮಾತನ್ನ ಈ ರೀತಿ ಯಾಕೆ ಮಾತಾಡ್ಬೇಕು? ದಶಮ ಭಾಗ ತಗೊಂಡ್ರು ಅನ್ನೋದು ಓಕೆ, ಅಕ್ಸೆಪ್ಟಬಲ್, ದಶಮ ಭಾಗ ತಗೊಂಡಿದ್ದಾರೆ. ಆದ್ರೆ ದೇವರಿಂದ ವಾಗ್ದಾನ ಹೊಂದಿದವನಾದ ಅವನಿಗೆ ಆಶೀರ್ವಾದ ಕೊಟ್ಟನು ಅಂದ್ರೆ ಏನರ್ಥ? ಯಾಕೆ ಈ ಮಾತು ಈ ರೀತಿ ಇದೆ ಅಂದಾಗ ನೋಡ್ರಿ, ದೇವರ ಒಂದು ಚಾನೆಲ್ ಇದೆಯಲ್ಲ, ದೇವರ ಚಾನೆಲ್ ಅಂದಾಗ ದೇವರ ನಡೆಸುವಿಕೆ ಅಂತ ಹೇಳಿದಾಗ ಯಾವ ರೀತಿ ಅರ್ಥ ಮಾಡ್ಕೋಬೇಕಂದ್ರೆ, ದೇವರು ಒಂದು ವ್ಯಕ್ತಿನ ಕರೀತಾರೆ, ಆ ವ್ಯಕ್ತಿ ಜೀವಿತವಾಗಿರುವವರೆಗೂ ಆ ವ್ಯಕ್ತಿ ಜೊತೆ ಸಂಪರ್ಕ ಇಟ್ಕೊಂಡಿರ್ತಾರೆ, ಹಲವಾರು ವಿಷಯ ಮಾಡ್ತಾರೆ. ಆದ್ರೆ ಆ ವ್ಯಕ್ತಿ ಮರಣ ಹೊಂದಿದ ಮೇಲೆ ದೇವರ ಮುಂದಿನ ಸಂಪರ್ಕ, ಮುಂದಿನ ದೇವರ ಒಂದು ಕಮ್ಯುನಿಕೇಶನ್ ಯಾರ ಹತ್ರ ಬರುತ್ತೆ ಅನ್ನೋ ದೇವ್ ಇದೆಯಲ್ಲ, ಅದು ದೇವರ ಒಂದು ಆ ಒಂದು ಚಾನೆಲ್ ಅಂತ ಕರೀತಾರೆ. ಅಂದ್ರೆ ದೇವ್ರು ಯಾವ ರೀತಿ ಅದನ್ನ ನಡ್ಸ್ಕೊಂಡ್ಬರ್ತಾರೆ, ನೋಹ, ಅಬ್ರಹಾಮ್, ಈಸಾಕ್, ಯಾಕೋಬ್, ನಂತರ ಇಸ್ರೇಲ್ ಜನ, ಹೀಗೆ ದೇವ್ರು ಏನ್ ಮಾಡ್ತಾರೆ ಈ ರೀತಿ ಹೋಗ್ತಾ ಇದ್ರು. ದೇವ್ರು ಇದೇ ರೀತಿ ಬರ್ತಾ ಇದ್ರು, ಅಬ್ರಾಹ್ಮನ ಕರೆದ್ಮೇಲೆ ಬೇರೆ ಯಾರನ್ನು ಕರೀಲಿಲ್ಲ. ಅಬ್ರಾಹ್ಮ ನಿನ್ನ ಕರೆದಿದ್ದೀನಿ ಬಾ, ನಿನ್ಗೊಂದು ಸ್ವದೇಶವನ್ನು ಕೊಡ್ತೀನಿ, ಮತ್ತೆ ನಿನ್ನ ಜನಾಂಗದ ಮೂಲಕ ಭೂಮಿನ ಆಶೀರ್ವಾದ ಮಾಡ್ತೀನಿ ಅಂತ ನಮ್ಗೆ ಈ ಕಡೆ ಹೇಳ್ಬಿಟ್ಟು ಆ ಕಡೆ ಹೋಗಿ ಬೇರೆ ಒಂದು ವ್ಯಕ್ತಿನ ಇನ್ನೊಬ್ಬರಿಗೆ ಕಳ್ಸ್ಬಿಟ್ಟು, ಬಾಡಪ್ಪ ನೀನು ಕೂಡ ಇಲ್ಲಿ ಬಾ, ನಿನ್ಗೂ ಕೂಡ ಆ ದೇಶವನ್ನು ಕೊಡ್ತೀನಿ, ನಿನ್ಗೆ ಇಂಡಿಯಾನ ಕೊಡ್ತೀನಿ, ಇಂಡಿಯಾದಲ್ಲಿ ನೀನು ಕರ್ನಾಟಕವನ್ನು ವಶಪಡಿಸ್ಕೊ, ಆ ರೀತಿಯಾದಂತ ಒಂದು ವಾಗ್ದಾನ ಎಲ್ಲಿಗೂ ಕೊಡಿ, ಒಂದೇ ಒಂದು ವ್ಯಕ್ತಿನ ಕಳೆದ್ರು. ಅಂದ್ರೆ ಆ ವಾಗ್ದಾನ ಏನಪ್ಪಾ ಅಂದ್ರೆ ದೇಶ ಕೊಡೋದು ಮಾತ್ರ ಅಲ್ಲ, ಇಡೀ ಲೋಕವನ್ನ ಆಶೀರ್ವಾದ ಮಾಡುವಂತ ವಾಗ್ದಾನ ಅಬ್ರಾಹ್ಮನ್ ಮಾತ್ರ ಇದೆ, ಅದ್ ಬಿಟ್ರೆ ಬೇರೆ ಯಾರಿಗೂ ಇರ್ಲಿಲ್ಲ. ಹಾಗೇನಾದ್ರು ಬೇರೆ ಯಾರಿಗಾದ್ರೂ ಹೋಗ್ಬೇಕಂದ್ರೆ ಅಬ್ರಾಹ್ಮನ್ ಮೂಲಕನೇ ಹೋಗ್ಬೇಕು, ಯಾಕಂದ್ರೆ ಒಂದೇ ವಾಗ್ದಾನ, ಒಂದೇ ಬ್ಲೆಸ್ಸಿಂಗ್ ಅಲ್ವಾ, ಒಂದೇ ಆಪ್ಷನ್ ಇರೋದು. ಇಡೀ ಲೋಕವನ್ನ ಆಶೀರ್ವಾದ ಮಾಡ್ತೀನಿ ಅಂತ ಒಬ್ಬರಿಗೆ ಹೇಳ್ಬಿಟ್ಟು ಇನ್ನೊಬ್ರು ಕೂಡ ನಿನ್ ಮೂಲಕ ಇಡೀ ಲೋಕನ ಆಶೀರ್ವಾದ ಮಾಡ್ತೀನಿ ಅಂತ ಸುಳ್ಳು ಆಗ್ಬಿಡುತ್ತೆ. ಒಂದೇ ಒಂದು ಆಪ್ಷನ್ ಇರೋದು, ಒಂದೇ ಒಂದು ವಾಗ್ದಾನ ಇರೋದು, ಆ ವಾಗ್ದಾನ ಒಬ್ಬರ ಮೂಲಕನೇ ಫುಲ್ಫಿಲ್ಮೆಂಟ್. ಹಾಗೇನಾದ್ರು ಬೇರೆಯವರಿಗೆ ಇರ್ಬೇಕಾದ್ರೆ ಅವರು ಅಬ್ರಾಹ್ಮಣ ಮೂಲಕನೇ ಆಗ್ಬೇಕು ಹೊರತು ಅಬ್ರಾಹ್ಮಣ ಬಿಟ್ಟು ಆಗೋದಕ್ಕೆ ಸಾಧ್ಯತೆ ಇಲ್ಲ. ಆ ರೀತಿ ವಾಗ್ದಾನಗಳು ಹೊಂದಿದಂತ ಅಬ್ರಾಹ್ಮಣೇ ವಾಗ್ದಾನ ಹೊಂದಿದ್ದಾರೆ, ಇನ್ನು ಅವ್ರಿಗಿಂತ ಶ್ರೇಷ್ಠ ಯಾರೇ ಇಲ್ಲ ಅನ್ನೋದ್ ರೀತಿಲಿ ಇರ್ಬೇಕಾರೆ ಅವ್ರನ್ನೇ ಆಶೀರ್ವಾದ ಮಾಡ್ತಾರಲ್ಲ ಮೆಲ್ಕೀಸೆದಕ್, ಹಂಗಾರೆ ಅವ್ರು ಏನು ಶ್ರೇಷ್ಠ ಇರ್ಬೇಕು ಅನ್ನಂತ ವಿಷಯವನ್ನ ಇಲ್ಲಿ ಅಪೋಸ್ಟಲ್ ಪಾಲ್ ತಿಳ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಬ್ರಾಹ್ಮ್ಗಿಂತಲೂ ಮೆಲ್ಕೀಸೆದಕ್ಕೂ ಶ್ರೇಷ್ಠ ಅನ್ನೋಂತ ರೀತಿಯಲ್ಲಿ, ಅನ್ನೋಂತ ರೀತಿಯಲ್ಲಿ ಅಂದ್ರೆ ಶ್ರೇಷ್ಠ ಅಲ್ಲ, ನಮ್ಗೊಂದು ಒಂದು ಒಳ್ಳೆ ಒಂದು ಮುಖ್ಯವಾದ ಒಂದು ಪಾಠವನ್ನ ಕಂಡಿಡಿಯೋದಕ್ಕೆ ಈ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಅಲ್ವಾ. ಆ ಪಾಠ ಏನಂತ ನಾವು ಕಲಿಬೇಕು. ಇವಾಗ ಯಾವ ವಿಷಯವನ್ನು ತಿಳಿಸೋದಕ್ಕೆ ಇಷ್ಟೊಂದು ಪ್ರಯತ್ನ ಪಡ್ತಾ ಇದ್ದಾರೆ ಅಪೋಸ್ಟಲ್ ಪಾಲ್? ಇಬ್ರಿಯದವರಿಗೆ 7ನೇ ಅಧ್ಯಾಯ 8ನೆಯ
ವಚನ, ಏಳನೇ ವಚನ, ಸಾರಿ ಅವನಿಗೆ ಆಶೀರ್ವಾದ ಕೊಟ್ಟನು, ಆಶೀರ್ವಾದ ಹೊಂದಿದವನಿಗಿಂತ ಆಶೀರ್ವಾದಿಸುವವನು ದೊಡ್ಡವನು ಎಂದು ವಿವಾದ ಇಲ್ಲದೆ ಮತ್ತ ಮಾತಷ್ಟೇ. ಇದಲ್ಲದೆ ಲೇವಿಯರ ಕ್ರಮವನ್ನು ನೋಡಿದರೆ ಸಾಕು ಅಲ್ವಾ, ಇಲ್ಲ ಆಶೀರ್ವಾದ ಹೊಂದುವವನಿಗಿಂತ ಆಶೀರ್ವದಿಸುವವನು ದೊಡ್ಡವನು ಎಂಬುದು ವಿವಾದವಿಲ್ಲದ ಮಾತಷ್ಟೇ. ಕರೆಕ್ಟ್ ಅಲ್ವಾ? ಇದತ್ತು ನಮ್ಗೆ ಏನಾದ್ರೂ ಡೌಟ್ ಏನಾದ್ರು ಇದೆಯಾ? ಯಾವಾಗಲೂ ಒಂದು ವಿಷಯ ಇರಬೇಕು, ದೊಡ್ಡವನ್ನ ಚಿಕ್ಕವನ್ನ ಆಶೀರ್ವಾದ ಮಾಡ್ಬೇಕು, ಚಿಕ್ಕವರು ದೊಡ್ಡವನ್ನ ಆಶೀರ್ವಾದ ಮಾಡೋದು ನೋಡಿದೀರಾ? ಈಗ ನಮ್ಮ ಭಾರತೀಯ ಪದ್ಧತಿ ಪ್ರಕಾರ ಏನ್ ಮಾಡ್ತಾರೆ, ಮದುವೆ ಆದ್ಮೇಲೆ ಎಲ್ಲ ಬೇರೆ ಒಂದು ಒಳ್ಳೆ ಕಾರ್ಯಕ್ಕೆ ಬಂದಾಗ ದೊಡ್ಡವ್ರು ನಿಂತಿರ್ತಾರೆ, ಅವ್ರ ಕಾಲಿಗೆ ಬೀಳ್ತಾರೆ, ಅವ್ರು ಆಶೀರ್ವಾದ ಮಾಡ್ತಾರೆ. ನಿನ್ ತಂದೆ ತಾಯಿಗಳು ಮಕ್ಕಳ ಕಾಲಲ್ಲಿ ಬಿದ್ದು ಆಶೀರ್ವಾದ ಪಡ್ಕೊಳ್ಳೋದು ನೋಡಿದೀರಾ? ಇಲ್ಲ ರೀ, ಭಾರತದಲ್ಲೂ ಇಲ್ಲ ಕಲ್ಚರ್. ಜಸ್ಟ್ ಯೋಚನೆ ಮಾಡಿ, ಆಗಿರ್ಬೇಕಾದ್ರೆ ನಮ್ಮ ಒಂದು ಭಾರತ ಸಂಸ್ಕೃತಿ ತಗೊಂಡ್ರೇನೆ ಆ ರೀತಿ ಇಲ್ಲ. ಸತ್ಯವೇದ ಒಂದು ವಿಷಯ ಎಷ್ಟು ಮಟ್ಟಿಗೆ, ಯಾವಾಗ್ಲೂ ದೊಡ್ಡವ್ರು ಏನ್ ಮಾಡಕ್ಕಾಗಲ್ಲ, ಚಿಕ್ಕವರನ್ನ ಆಶೀರ್ವಾದ ಮಾಡಕ್ಕೆ, ಚಿಕ್ಕವರು ದೊಡ್ಡವ್ರನ್ನ ಆಶೀರ್ವಾದ ಮಾಡಕ್ಕೆ ಆಗಲ್ಲ, ದೊಡ್ಡವ್ರು ಮಾತ್ರ ಏನ್ ಮಾಡ್ತಾರೆ, ಚಿಕ್ಕವರು ಆಶೀರ್ವಾದ ಮಾಡೋ, ಇದು ಗೊತ್ತಿರೋಂತ ವಿಷಯ. ಆಗಿರ್ಬೇಕಾದ್ರೆ ಈ ಒಂದು ವಿವಾದವಿಲ್ಲದ ಮಾತನ್ನ, ಅಂದ್ರೆ ಈ ಒಂದು ಗಾದೆ ರೀತಿಯಲ್ಲಿ ಇರುವಂತ ಈ ಒಂದು ವಿಷಯನ ಯಾಕೆ ಇಲ್ಲಿ ಅಪೋಸ್ತಲ ಪಾಲ್ ಮಾತಾಡ್ತಿದ್ರಂತೆ. ಈಗ ಆಶೀರ್ವಾದ ಮಾಡಿದವರು ಯಾರು? ಮೆಲ್ಕೀಸೆದೆಕ್. ಆಶೀರ್ವಾದವನ್ನು ಹೊಂದಿದವರು ಯಾರು? ಅಬ್ರಹಾಮ್. ಹಾಗಿದ್ರೆ ಅಬ್ರಹಾಮ್ಗಿಂತ ಮೆಲ್ಕೀಸೆದೆಕನು ದೊಡ್ಡವರಲ್ಲವೇ ಅನ್ನೋಂತ ವಿಷಯವನ್ನ ತಿಳಿಸೋದಕ್ಕೆ ವಿಷಯವನ್ನ ಮಾತಾಡ್ತಾ ಇದ್ದಾರೆ ಅಲ್ವಾ? ಹೌದ್ರಿ. ಬೇಕಾದ್ರೆ ಇನ್ನು ಕೂಡ ಸ್ಪಷ್ಟ ಮಾಡ್ತಾರೆ, ಇನ್ನು ಕೂಡ ಸ್ಪಷ್ಟ ನಮ್ಗೆ ಹೆಂಗ್ ಮಾಡ್ತಾರೆ ಅಂದ್ರೆ, ಅದಂಗೆ ಅಬ್ರಹಾಮ್ ಮಲ್ಕೀಸೆದೆಕ್ಕೋ ಅಬ್ರಹಾಮ್ನ ಆಶೀರ್ವಾದ ಮಾಡಿಬಿಟ್ಟ ತಕ್ಷಣ ಮಲ್ಕೀಸೆದೆಕ್ ದೊಡ್ಡವರಾಗ್ಬಿಡ್ತಾರ? ಯಾಕೆಂದ್ರೆ ಅವ್ರಿಗೆ ಲೇವಿಯ ಒಂದು ಯಾಜಕತ್ವಕ್ಕೂ ಅವ್ರಿಗೂ ಸಂಪರ್ಕ ಇಲ್ವಲ್ಲ. ಲೇವಿಯ ಯಾಜಕತ್ವವನ್ನ ಬೇರೆ, ಅವರ ಯಾಜಕತ್ವನ ಬೇರೆ ತಾನೆ. ಹಂಗಾದ್ರೆ ಇದಕ್ಕದಕ್ಕೆ ಕನೆಕ್ಟ್ ಮಾಡಬೇಡಿ, ತಪ್ಪಾಗುತ್ತೆ ಅನ್ನೋದ್ ರೀತಿಲಿ ಇದ್ದಾಗ ಅಪೊಸ್ತಲ ಪೌಲ್ ಹೇಳ್ತಾರೆ, ಇಲ್ಲ, ಲೇವಿ ಈ ಒಂದು ಆಶೀರ್ವಾದವನ್ನ ಮೆಲ್ಕೀಸೆದೆಕ್ ಮಾಡ್ಬೇಕಾದ್ರೆ ಎಲ್ಲಿದ್ರು ಗೊತ್ತಾ? ಎಲ್ಲಿದ್ರು? ಅಬ್ರಹಾಮನೊಡನೆ ಇದ್ರು. ಇನ್ನ ಲೇವಿ ಸಂತಾನನೆ ಬರಲಿಲ್ಲ. ಅದನ್ನೇ ಇಬ್ರಿಯದವರಿಗೆ ಏಳನೇ ಅಧ್ಯಾಯ ಎಂಟನೇ ವಚನದಲ್ಲಿ ಇಬ್ರಿಯದವರಿಗೆ ಏಳನೇ ಅಧ್ಯಾಯ ಎಂಟನೇ ವಚನ. ಇದಲ್ಲದೆ ಲೇವಿಯರ ಕ್ರಮವನ್ನು ನೋಡಿದರೆ ಸಾಯತಕ್ಕ ಮನುಷ್ಯರು ದಶಮ ಭಾಗಗಳನ್ನು ತಕೊಳ್ಳುತ್ತಾರೆ, ಆದರೆ ಮಲ್ಕೀಷೇದಕನ ಕ್ರಮವನ್ನು ನೋಡಿದರೆ ಜೀವಿಸುತ್ತಿದ್ದಾನೆಂದು ಸಾಕ್ಷಿ ಹೊಂದಿರುವವನು. ಸಾರಿ ಸ್ಕಿಪ್ ಆಯ್ತಾ, ಒಂದ್ ನಿಮಿಷ. ಸಾಕ್ಷಿ ಹೊಂದಿದವನು ತಕ್ಕೊಳ್ಳುತ್ತಾನೆ, ಕರೆಕ್ಟ್ ಅಲ್ವಾ? ಇದು ಈ ಪಾಯಿಂಟ್ ನಾವು ನೆನ್ಪಿಟ್ಕೊಂಡು, ಏನಂದ್ರೆ ಲೇವಿಯರ ಒಂದು ಕ್ರಮವನ್ನು ನೋಡಿದರೆ ಸಾಯತಕ್ಕ ಮನುಷ್ಯರ ದೇಶವನ್ನು ತಕ್ಕೊಳ್ಳುತ್ತಾರೆ, ಮೆಲ್ಕೀಸೆದೆಕನ ಕ್ರಮವನ್ನು ನೋಡಿದರೆ ಜೀವಿಸುತ್ತಿದ್ದಾನೆ ಎಂದು ಸಾಕ್ಷಿ ಹೊಂದಿದವನು ತಕ್ಕೊಳ್ಳುತ್ತಾನೆ ಅಲ್ವಾ? ಈಗ ಒಂದು ಪಾಯಿಂಟ್ ನ ನಾವು ಅರ್ಥ ಮಾಡ್ಕೋಬೇಕು. ಮೆಲ್ಕೀಸೆದೆಕನ ಒಂದು ವಿಷಯವನ್ನು ಮಾತಾಡಿದಾಗ ಅವನಿಗೆ ವಂಶಾವಳಿ ಇಲ್ಲ ಏನೂ ಇಲ್ಲ ಅಂತ ಹೇಳಿದಾಗ ಅವ್ರನ್ನ ದೇವ್ರು ಯಾವ ದೃಷ್ಟಿಯಲ್ಲಿ ನೋಡ್ತಿದ್ರು ಅಂದ್ರೆ ಈ ಸಾಯತಕ್ಕವರ ಪಟ್ಟಿಯಲ್ಲಿ ನೋಡಿಲ್ಲ. ಅದಕ್ಕೆ ನೀವು ಜೀವಿತರ ಪಟ್ಟಿ ಮತ್ತೆ ಸಾಯತಕ್ಕವರ ಪಟ್ಟಿ ಅಂದಾಗ ನಾವು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ದು. ಇಲ್ಲಿ ಮೆಲ್ಕೀಸೆದೆಕನ ತುಂಬಾ ವಿಶೇಷವಾಗಿ ಮಾತಾಡ್ತಾರೆ. ಅಂದ್ರೆ ಈ ವಿಶೇಷವಾಗಿ ಮಾತಾಡುವಂತ ಉದ್ದೇಶ ಏನಂದ್ರೆ, ಈ ಮೆಲ್ಕೀಸೆದೆಕನ ಯಾರಿಗೆ ಕನೆಕ್ಟ್ ಮಾಡಕ್ಕೆ ಅಪೊಸ್ತಲ ಪೌಲ್ ಪ್ರಯತ್ನ ಮಾಡ್ತಾ ಇದಾರೆ? ಯೇಸು ಕ್ರಿಸ್ತನಿಗೆ ಕನೆಕ್ಟ್ ಮಾಡಕ್ಕೆ. ಕನೆಕ್ಟ್ ಆಗುತ್ತಾ ಅನ್ನೋದೇ ಮುಖ್ಯವಾದ ವಿಷಯ. ಕನೆಕ್ಟ್ ಹೆಂಗಾಗುತ್ತೆ ಅನ್ನಂತ ಎಲ್ಲ ವಿಷಯಗಳನ್ನ ಇಲ್ಲಿ ಮಾತಾಡಕ್ಕೆ ಏನ್ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಲೇವಿ ಬೇರೆ, ಈ ಮೆಲ್ಕೀಸೆದೆಕ್ ಬೇರೆ. ಲೇವಿ ಅನ್ನೋದು ಆ ಮರಣಾವಸ್ಥೆಯಲ್ಲಿ ಇದ್ದಂತ ಇಸ್ರೇಲ್ ಜನರನ್ನ ಸೂಚಿಸ್ತಾ ಇತ್ತು, ಮೆಲ್ಕೀಸೆದೆಕ್ ಆಗಿರ್ಲಿಲ್ಲ ಅನ್ನೋದು ವಿಷಯವನ್ನ ಏನ್ ಮಾಡ್ತಾರೆ ಇಲ್ಲಿ ನಮ್ಗೆ ಮಾತಾಡ್ತಾ ಇದೆ. ಇದೆಲ್ಲ ವಿಷಯ ಕೂಡ ಮಾತಾಡ್ಕೊಳ್ಳೋದಕ್ಕೆ ಮುಖ್ಯವಾದ ಕಾರಣ ಉಂಟು. ಯಾಕಂದ್ರೆ ಇದು ನಿಮ್ಗೂ ನಮ್ಗೂ ಬ್ರದರ್ ಇದೇನು ದೊಡ್ಡ ವಿಷಯ ಅಲ್ವಲ್ಲ, ಇರಬಹುದು ಅನ್ಸ್ಬೋದು, ಆದ್ರೆ ಇಸ್ರೇಲ್ ಜನರಿಗೆ ಅಷ್ಟು ಸುಲಭವಾಗಿ ಅದನ್ನ ಅರ್ಥ ಮಾಡ್ಸಕ್ಕಾಗಲ್ಲ. ಇಬ್ರಿಯವರಿಗೆ ಬರೆದಂತ ಪುಸ್ತಕದಲ್ಲಿ ಇರುವಂತ ವಿಷಯವನ್ನ ಅವ್ರು ಸ್ಪಷ್ಟವಾದಂತ ಒಂದು ವಿವರಣೆ ಕೊಟ್ರೆ, ಹೌದು ಬ್ರದರ್, ಹೌದು ಅಪೋಸ್ತಲ ಪಾಲ್ ಅವರ ನೀವು ಹೇಳಿದ್ದು ಕರೆಕ್ಟ್ ಅನ್ನೋಂತ ಒಂದು ವಿಷಯವನ್ನ ಏನ್ ಮಾಡ್ತಾರೆ, ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಇಬ್ರಿಯದವರಿಗೆ ಏಳನೇ ಅಧ್ಯಾಯ ಒಂಬತ್ತನೇ ವಚನ. ಇದು ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಕೊಳ್ಳುವ ಲೇವಿಯು ಕೂಡ ಅಬ್ರಹಾಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯಿತೆಂದು ಹೇಳಬಹುದು. ಕರೆಕ್ಟ್ ಅಲ್ವಾ? ಹೇಗ್ ನೋಡ್ಬೇಕಾದ್ರೆ ಈಗ ಲೇವಿನ ಸಪರೇಟ್ ಮಾಡೋಣ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ಲೇವಿ ಎಲ್ಲಿದ್ದಾರೆ ಅಂದ್ರೆ ಅಬ್ರಹಾಮನೊಡನೆ ಇದಾರೆ. ಹಾಗೆ ಇಲ್ಲಿವರೆಗೂ ಲೇವಿ ಸಂತಾನ ಲೇವಿಯ ಕುಲ ಇವರು ಏನ್ ಮಾಡ್ತಾರೆ, ದಶಮವನ್ನು ತಗೊಳ್ತಾನೆ ಇದ್ರು. ಈಗ ಲೇವಿನೇ ದಶಮವಾಗಿ ಕೊಡ್ತಾರೆ ಅಂದ್ರೆ ಅದು ಎಂತ ಆಗಿರ್ಬೇಕು? ಲೇವಿನೇ ಒಬ್ರಿಗೆ ದಶಮವಾಗಿ ಕೊಡ್ತಾರಂದ್ರೆ, ಲೇವಿ ವರ್ಗದವರೇ ಒಬ್ರಿಗೆ ದಶಮವಾಗಿ ಕೊಡ್ತಾರೆ ಅಂದ್ರೆ ಅವರ ಒಂದು ಶ್ರೇಷ್ಠ ಸ್ಥಾನ ಹೇಗಿರುತ್ತೆ ನಮ್ಗೆಲ್ಲ ಗೊತ್ತಿದ್ದಿಲ್ಲ. ಇಸ್ರೇಲ್ ಜನರಲ್ಲಿ ಲೇವಿರಿಗೆ ಎಲ್ಲರೂ ದಶಮವಾಗಿ ಕೊಡ್ತಾ ಇದ್ರು, ಕಾರಣ ಅವರು ದೇವರ ಕೆಲಸ ಮಾಡ್ತಾ ಇದ್ರು. ದೇವರ ಸೇವೆ ಮಾಡೋದಕ್ಕೆ ಯಾವುದೇ ಅಡ್ಡಿ ಆಗ್ಬಾರ್ದು,
ಅದಕ್ಕೆ ದೇವ್ರು ಏನ್ ಮಾಡ್ತಿದ್ರು ಅವ್ರಿಗೆ ಬೇಕಾದ ಜೀವನೋಪಾಯಕ್ಕೆ ಏನ್ ಬೇಕಾಗ್ತಿದ್ದೋ ಪ್ರತಿನಿತ್ಯ ಅದನ್ನ ಎಲ್ಲಿ ಬೇರೆಯವ್ರು ನೀವು ಪೂರೈಸ್ಬೇಕು, ಯಾಕಂದ್ರೆ ನಿಮ್ಗೋಸ್ಕರ ಅವ್ರು ಕೆಲಸ ಮಾಡ್ತಾರೆ, ನಿಮ್ಗೋಸ್ಕರ ದೇವರ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅದರಿಂದ ದೇವ್ರ ಮಕ್ಕಳು ನಾವಿಲ್ಲಿ ಕಲಿಬೇಕಾಗಿತ್ತು. ಇದೇ ಒಂದು ಲೇವಿನೇ ಒಬ್ರು ದಶಮ ಕೊಡ್ತಾರೆ, ಆ ವ್ಯಕ್ತಿ ಇಷ್ಟು ದೊಡ್ಡವರಾಗಿರ್ಬೋದು ಅನ್ನೋದು ವಿಶ್ವನ ಏನ್ ಮಾಡ್ತಾರೆ ಅಪೊಸ್ತಲ ಪಾಲಿಲಿ ಮಾತಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ವಾಕ್ಯಗಳು ಅದೇ ಒಂದು ವಿಷಯವನ್ನ ಇಲ್ಲಿ ತೋರಿಸ್ಕೊಡ್ತಾರೆ ಅಲ್ವಾ. ಅದನ್ನೇ ನಮ್ಮ ಕ್ವಶನ್ ಬುಕ್ ಅಲ್ಲಿ ನಮ್ಮ ರೆಸಲ್ಟ್ ಮಾತಾಡ್ಬೇಕಾದ್ರೆ ಶೋವಿಂಗ್ ದಟ್ ಫ್ರಮ್ ಗಾಡ್ ಸ್ಟ್ಯಾಂಡ್ ಪಾಯಿಂಟ್ ದ ಮೆಲ್ಕಿಸೆದೆಕ್ ಆರ್ಡರ್ ಇಸ್ ಎ ಹೈಯರ್ ಆರ್ಡರ್ ದೆನ್ ದಿ ಆರೋನಿಕ್ ಪ್ರೀಸ್ಟ್ ವುಡ್. ಅಂದ್ರೆ ಈ ಮೆಲ್ಕಿಸೆದೆಕ್ನ ಒಂದು ಆರ್ಡರ್ ಇದೆಯಲ್ಲ, ಈ ಒಂದು ಯಾಜಕತ್ವ, ಅದು ಆರೋನನ ಯಾಜಕತ್ವ ಸೇವೆಗಿಂತ ತುಂಬಾ ಮೇಲಿನದು ಅಲ್ವಾ. ಯಾಜಕತ್ವ ಸೇವೆಯಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರವಾಗಿ ಈ ಆರೋನನ ಯಾಜಕ ಸೇವೆನ ತುಂಬಾ ದೊಡ್ಡದಾಗಿತ್ತು, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಇಸ್ರೇಲ್ ಜನರಲ್ಲಿ ಯಾಜಕರ ಸೇವೆ ಮಾಡುವಂತ ಒಂದು ಸೇವೆ ಇದೆಯಲ್ಲ, ರಾಜರ ಸೇವೆಗಿಂತ ಕೆಲವೊಂದು ಟೈಮಲ್ಲಿ ದೊಡ್ಡದಾಗಿರುತ್ತೆ. ಯಾಕೆ ಹೇಳಿ? ಯಾಕಂದ್ರೆ ಈ ಇವ್ರನ್ನ ಕೆಲವೊಂದು ಟೈಮ್ ಏನ್ ಮಾಡ್ತಿದ್ರು ಅಂದ್ರೆ, ಯಾಜಕರು ರಾಜರು ದೇವರ ಒಂದು ಆಜ್ಞೆಗಳನ್ನ ಅವ್ರು ಮೀರಿದಾಗ ದೇವ್ರ ಏನ್ ಮಾಡ್ತಿದ್ರು, ಅವ್ರನ್ನ ತೆಗೆದಾಕ್ತಿದ್ರು. ಆದ್ರೆ ಯಾಜಕರನ್ನ ಧರ್ಮಶಾಸ್ತ್ರಕ್ಕೆ ತಪ್ಪು ಮಾಡಿದಾಗ ದೇವರವ್ರನ್ನ ಸಾಯಿಸ್ಬಿಡ್ತಿದ್ರು. ಯಾಕಂದ್ರೆ ದೇವರಿಗೆ ಸಂಬಂಧಪಟ್ಟಂತ ವಿಷಯ ತುಂಬಾ ದೊಡ್ಡದಾಗಿತ್ತು ಅಲ್ವಾ. ಅದರಿಂದ ಈ ಒಂದು ಯಾಜಕ ಸೇವೆ ಇಸ್ರೇಲ್ ಜನರಲ್ಲಿ ತುಂಬಾ ದೊಡ್ಡ ಪ್ಲೇಸ್ ಅಲ್ಲಿ ಇತ್ತು. ಯಾವ್ದಂದ್ರೆ ಆರೋನಿಕ್ನ ಒಂದು ಯಾಜಕ ಸೇವೆ. ಆದ್ರೆ ಅದಕ್ಕಿಂತ ಒಂದು ದೊಡ್ಡ ಯಾಜಕ ಸೇವೆ ಯಾವ್ದಪ್ಪ ಅಂದ್ರೆ, ಮೆಲ್ಕಿಸೆದೆಕ್ನ ಒಂದು ಯಾಜಕ ಸೇವೆ ಅಲ್ವಾ. ಸೊ ಅದರಿಂದ ನಾವಿಲ್ಲಿ ನೋಡುವಂತ ವಿಷಯವನ್ನ ಏನ್ ನೋಡ್ತೀವಿ ಅಂದ್ರೆ, ಇಲ್ಲ ಅಪೊಸ್ತಲ ಪಾಲ್ ಕೆಲವೊಂದು ವಿಷಯನ ಹೇಳ್ತಾರೆ. ಯಾಕೆಂದ್ರೆ ಮೆಲ್ಕಿಸೆದೆಕ್ ಲೇವಿಯ ಮೂಲ ಪರಿಶೀಲನೆಯನ್ನು ಎದುರುಗೊಂಡಾಗ ಲೇವಿ ತತ್ವ ರೂಪವಾಗಿ ಅವನೊಳಗೆ ಇದನ್ನು. ಸೊ ಅದನ್ನೇ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಅಬ್ರಾಹ್ಮನ್ ಕೊಟ್ಟಿದ್ದು ಲೇವಿ ಕೊಟ್ಟ ಹಾಗಾಯ್ತು ಅನ್ನೋದು ವಿಷಯವನ್ನ ಇಲ್ಲಿ ಮಾತಾಡ್ತಾರೆ. ಹಾಗೆ ಮುಂದುವರಿಸ್ತಾ ಮುಖ್ಯವಾದ ಒಂದು ವಿಷಯವನ್ನ ಮಾತಾಡಕ್ ಹೋಗ್ತಾರೆ. ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರಕ್ಕೆ ಒಂದು ಅಧೀನವಾದಂತ ಒಂದು ಯಾಜಕತ್ವ ಸೇವೆ ಇದೆಯಲ್ಲ, ಅದಕ್ಕೂ ಮತ್ತೆ ಮೆಲ್ಕಿಸೆದೆಕನ ಇದ್ದಂತ ಯಾಜಕ ಸೇವೆಗೂ ವಿಶೇಷತೆ ಏನು ಅನ್ನೋ ವಿಷಯನ ಈ ವಾಕ್ಯದಲ್ಲಿ ಮಾತಾಡ್ತಾರೆ. ವಾಕ್ಯ ಓದಿ ಬೇರೆಯವರಿಗೆ 7ನೇ ಅಧ್ಯಾಯ 11ನೇ ವಾಕ್ಯ. ಇಸ್ರಾಯೇಲರಿಗೆ ಉಂಟಾದ ಧರ್ಮಶಾಸ್ತ್ರವು ಲೇವಿಕ ಯಾಜಕತ್ವದ ಮೇಲೆಯೂ ಅಧಿಕಾರಗೊಂಡದೆ ಅಷ್ಟೇ. ಆ ಯಾಜಕತ್ವದಿಂದ ಸರ್ವ ಸಂಪೂರ್ಣ ಉಂಟಾಗಿದ್ದರೆ ಆರೋನನ ತರಹದವನಾಗಿ ಇರದೆ ಮಲ್ಕಿ ಶೇದಕನ ತರಹದ ಬೇರೊಬ್ಬ ಯಾಜಕನು ಬರುವುದಕ್ಕೆ ಅವಶ್ಯವೇನಿತ್ತು? ಕರೆಕ್ಟ್ ಅಲ್ವಾ. ನೋಡ್ರಿ ಈ ಪಾಯಿಂಟ್ ಇದು ತುಂಬಾ ಮುಖ್ಯವಾದಂತ ಒಂದು ವಾಕ್ಯ, ಅರ್ಥ ಮಾಡ್ಕೊಳ್ಳಿ. ಎಲ್ಲ ವಾಕ್ಯ ತುಂಬಾ ಮುಖ್ಯ ಅದ, ಬಟ್ ಇದ್ರಲ್ಲಿ ಇರುವಂತ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಇಸ್ರೇಲ್ ಜನರಿಗೆ ಉಂಟಾದಂತ ಒಂದು ಧರ್ಮಶಾಸ್ತ್ರ. ಧರ್ಮಶಾಸ್ತ್ರ ಅಂದಾಗ ಧರ್ಮಶಾಸ್ತ್ರಕ್ಕೆ ಅಧೀನರಾದವರು ಅವರೆಲ್ಲರೂ ಏನ್ ಮಾಡ್ತಿದ್ರೆ, ಲೇವಿಯ ಯಾಜಕತ್ವದ ಮೇಲೆ ಆಧಾರವಾಗಿತ್ತು. ಕರೆಕ್ಟ್ ಅಲ್ವಾ. ಈಗ ಈ ಲೇವಿಯರು ಹೋಗ್ಬಿಟ್ಟು ಏನ್ ಮಾಡಕ್ಕಾಗಲ್ಲ, ನಾನು ಇಸ್ರೇಲ್ ಯಾಜಕಕ್ಕೆ ಸೇವೆ ಮಾಡಿದ್ದೀನಿ, ನನಗೆ ಅನುಭವ ಇದೆ, ನಾನು 10 ವರ್ಷ 20 ವರ್ಷ ಮಾಡಿದ್ದೀನಿ, ನಾನು ಇಂಡಿಯಾದಲ್ಲಿ ಬಂದ್ಬಿಟ್ಟು ನಿಮ್ಗೂ ಮಾಡ್ತೀನಿ ಅಂದ್ರೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಅದು ಎಲ್ಲಿಗೆ ಮಾತ್ರ ಸೀಮಿತವಾಗಿರುತ್ತೆ, ಧರ್ಮಶಾಸ್ತ್ರಕ್ಕೆ ಅಧೀನರಾದವ್ರು ಮಾತ್ರ ಸೀಮಿತವಾಗಿರುತ್ತೆ. ಅದು ಬಿಟ್ಟು ಆ ಒಂದು ಯಾಜಕ ಸೇವೆನ ಬೇರೆ ಎಲ್ಲೂ ಮಾಡಕ್ಕಾಗಲ್ಲ. ಕರೆಕ್ಟ್ ಅಲ್ವಾ. ಯಾಕಂದ್ರೆ ದೇವ್ರು ಕೊಟ್ಟಂತ ಆಜ್ಞೆ ವಿಧಿವಿಧಾನಗಳು ಅವರಿಗೆ ಮಾತ್ರ, ಇಸ್ರೇಲ್ ಜನರಿಗೆ ಮಾತ್ರ. ಹಾಗಾಗಿ ನೋಡಿ, ಈ ಯಾಜಕ ಸೇವೆ ಮಾಡ್ತಿರೋ ಕೆಲಸ ಏನಪ್ಪಾ ಅಂದ್ರೆ, ಜನರನ್ನ ದೇವರ ಬಳಿಗೆ ಸಮಾಧಾನ ಮಾಡುವಂತ ಒಂದು ಕೆಲಸ, ದೇವರ ಜೊತೆಗೆ ಸಂಧಾನ ಮಾಡುವಂತ ಕೆಲಸ. ಹಾಗಿರ್ಬೇಕಾರೆ ಈ ಒಂದು ಯಾಜಕ ಸೇವೆನ ದೇವರು ಮುಂದುವರಿಸಿ, ಮುಂದುವರಿಸಿ ಅಂದ್ರೆ ಇಸ್ರೇಲ್ ಜನರನ್ನು ಬಿಟ್ಟು ಇಡೀ ಲೋಕಕ್ಕೆ ಇದನ್ನ ತಗೊಂಡು ಹೋಗೋಣ ಅಂದ್ರೆ ಆಗ್ತಾ ಇತ್ತಾ ಅಂತ ನೋಡಿದ್ರೆ ಖಂಡಿತ ಆಗ್ತಾ ಇರಲಿಲ್ಲ. ಯಾಕಾಗ್ತಾ ಇರಲಿಲ್ಲ? ಯಾಕೆ ಅಂದ್ರೆ ಇಸ್ರೇಲ್ ಜನಿಗೆ ಕೊಟ್ಟಂತ ಧರ್ಮಶಾಸ್ತ್ರನ ದೇವ್ರು ಇಡೀ ಲೋಕಕ್ಕೆ ಕೊಡ್ಲಿಲ್ಲ. ಆದ್ರಿಂದ ಅಲ್ಲಿರುವಂತ ಯಾಜಕತ್ವ ಸೇವೆನ ಇಡೀ ಲೋಕಕ್ಕೆ ಇಡೀ ಜನರ ಮೇಲೆ ಅದನ್ನ ಪ್ರಭಾವ ಮಾಡಕ್ಕೆ ಆಗಲ್ಲ. ಅದು ಒಂದು ಕಾಲಕ್ಕೆ ಮಾತ್ರ ಮತ್ತು ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಾಗಿತ್ತು. ಅಲ್ಲಿಂದ ಹೆಚ್ಚಿನದಾಗಿ ಏನು ಮಾಡಕ್ಕಾಗ್ತಿಲ್ಲ. ಆದ್ರೆ ಸಂಪೂರ್ಣ ಸಿದ್ಧಿ ಉಂಟಾಗಿದೆ ಅಂದ್ರೆ, ಇದನ್ನ ಸಂಪೂರ್ಣ ಸಿದ್ಧಿ ತಗೋರಕ್ಕೆ ಈ ಯಾಜಕ ಸೇವೆಯಿಂದ ಆಗ್ತಿತ್ತ ಅಂದ್ರೆ, ಆರೋನನ ಒಂದು ಯಾಜಕತ್ವದಿಂದ ಆಗ್ತಾ ಇರಲಿಲ್ಲ. ಹಾಗಿರ್ಬೇಕಾರೆ ಸಂಪೂರ್ಣ ಸಿದ್ಧಿ ಉಂಟು ಮಾಡುವಂತ ಯಾಜಕ ಸೇವೆ ಯಾವುದು? ಆ ರೀತಿ ಒಂದು ಯಾಜಕ ಸೇವೆ ಇದೆಯಾ? ಅಲ್ಲ, ದೇವರು ಇಟ್ಟಿರುವಂತ ಯಾಜಕ ಸೇವೆಯಲ್ಲಿ ಇಸ್ರೇಲ್ ಜನರು ಕೊಟ್ಟಂತ ಯಾಜಕ ಸೇವೆನೇ ಗೊತ್ತು, ಆರೋನಿನ ಯಾಜಕ ಸೇವೆನೇ ಗೊತ್ತು. ಆದ್ರೆ ಇಡೀ ಲೋಕನ ಸಿದ್ಧಿ ಮಾಡೋಕ್ಕೂ ದೇವ್ರು ಪ್ಲಾನ್ ಮಾಡಿದಾರಾ? ಹೌದು, ಪ್ಲಾನ್ ಮಾಡಿದರೆ. ಈ ಲೇವಿ ಬರೋಕ್ಕಿಂತ ಮೊದಲೇ ಪ್ಲಾನ್ ಮಾಡಿದ್ದಾರೆ, ಈ ಆರೋನನ್ ಬರೋಕ್ಕಿಂತ ಮೊದಲೇ ಪ್ಲಾನ್ ಮಾಡಿದ್ದಾರೆ, ಈ ಇಸ್ರೇಲ್ ಜನರಿಗೆ ಇದ್ದಂತ ಯಾಜಕತ್ವ ಸೇವೆ ಬರಕ್ಕಿಂತ ಮುಂಚೆನೆ ದೇವ್ರು ಪ್ಲಾನ್ ಮಾಡಿದ್ದಾರೆ ಅನ್ನೋಂತ ವಿಷಯವನ್ನ ಅಪೊಸ್ತಲ ಪಾಲ್ ಏನ್ ಮಾಡ್ತಾರೆ, ಮೆಲ್ಕಿಸೆದೆಕ್ಗೆ ಕಂಪೇರ್ ಮಾಡಿ ಮಾತಾಡ್ತಾರೆ ಅಲ್ವಾ. ಯಾಕಂದ್ರೆ ಮೆಲ್ಕಿಸೆದೆಕ್ನ ಒಂದು ಯಾಜಕತ್ವ
ಅದೇನ್ ಮಾಡುತ್ತಂದ್ರೆ ಸಂಪೂರ್ಣ ಸಿದ್ಧಿಗೆ ಬರುತ್ತೆ. ಯಾಕಂದ್ರೆ ಲೇವಿಯ ಯಾಜಕತ್ವ ಸಂಪೂರ್ಣ ಸಿದ್ಧಿ, ಸಂಪೂರ್ಣ ಸಿದ್ಧಿ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಡಿ, ದೇವರ ಜೊತೆಗೆ ಮನುಷ್ಯರನ್ನ ಸಂಪೂರ್ಣವಾಗಿ ಸಮಾಧಾನ ಸಂಧಾನ ಮಾಡುವಂತ ಅಟೋನ್ಮೆಂಟ್ ಮಾಡುವಂತ ಕೆಲಸ ಆ ಒಂದು ಇಸ್ರೇಲ್ ನ ಯಾಜಕತ್ವದಲ್ಲಿ ಇದ್ದಾಗ ಮೆಲ್ಕೀಸೆದಕನ ತರಹದ ಯಾಜಕತ್ವದ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಹಾಗಾಗಿ ದೇವರ ಯೋಜನೆಯಲ್ಲಿ ಆ ಯಾಜಕತ್ವ ಅಲ್ಲ, ಅದಕ್ಕಿಂತ ದೊಡ್ಡದಾದಂತಹ ಒಂದು ಯಾಜಕತ್ವ ಸೇವೆಯಿಂದ ಮಾತ್ರ ಎಲ್ಲರನ್ನ ದೇವರ ಸನ್ನಿಧಿಗೆ ತರುವಂತ ಒಂದು ಸಾಧ್ಯತೆ ಇದೆ ಅಂತ ವಿಷಯವನ್ನ ಯಾವ ಒಂದು ಛಾಯೆಯಲ್ಲಿ ಇಟ್ಟಿದ್ದಾರೆ ಅಂತ ನೋಡ್ಬೇಕ್ರೆ ಮೆಲ್ಕೀಸೆದಕನ ವಿಷಯದಲ್ಲಿ ಇಟ್ಬಿಟ್ಟಿದ್ದಾರೆ ದೇವರು. ಸೊ ಅದನ್ನ ಅಪೊಸ್ತಲ ಪಾಲ್ ಏನ್ ಮಾಡ್ತಾ ಇದ್ರು ಇಲ್ಲಿ ಸ್ಟಡಿ ಮಾಡ್ತಾ ಇದ್ರು. ಅವ್ರು ಸ್ಟಡಿ ಮಾಡಿದಾಗ ಅವ್ರಿಗೆ ಏನಾಯ್ತು, ತುಂಬಾ ಆಶ್ಚರ್ಯವಾದ ವಿಷಯಗಳು ಅಲ್ಲಿ ಸಿಕ್ತು. ದಿ ಆರೋನಿಕ್ ಪ್ರೀಸ್ಟ್ ಹುಡ್ ಪಿಕ್ಚರ್ಸ್ ದಿ ಸಫರಿಂಗ್ಸ್ ಆಫ್ ಕ್ರೈಸ್ಟ್ ಅಂತ ಒಂದ್ ಟಾಪಿಕ್ ಅಲ್ಲಿ ಮಾತಾಡ್ತಾರೆ. ಅಂತ ನೋಡ್ಬೇಕಾದ್ರೆ ಈ ಆರೋನನ ಒಂದು ಯಾಜಕತ್ವ ಹಾಗಾದ್ರೆ ಏನಪ್ಪ, ಏನಕ್ಕೆ ಕೊಟ್ರು ದೇವರು ಈ ಆರೋನನ ಯಾಜಕತ್ವದಲ್ಲಿ? ಆಗಿನ ಕಾಲದಲ್ಲಿ ಇದ್ದಂತ ಇಸ್ರೇಲ್ ಜನರಿಗೆ ಪಾಪ ಪರಿಹಾರ ಆಗ್ತಾ ಇತ್ತು, ತಪ್ಪು ಮಾಡುವಂತ ಭಾವನೆಯಿಂದ ಅವರು ಅಗಲಲ್ಪಟ್ಟು ದೇವರ ಸನ್ನಿಧಿಗೆ ಬರುವಂತ ಒಂದು ಅವಕಾಶ ಸಿಗ್ತಾ ಇತ್ತು. ದೇವ್ರು ಕೊಟ್ಟಂತ ನೀತಿ ನಿಯಮಗಳನ್ನ ಆಚರಣೆ ಅವರು ಪಾಲನೆ ಮಾಡೋದ್ರಿಂದ ದೇವ್ರು ಯಾವ್ದನ್ನೆಲ್ಲ ಪರಿಶುದ್ಧ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕಂತ ಕೆಲಸವನ್ನ ಯಾಜಕರೇ ಮಾಡೋದ್ರಿಂದ ಪರಿಶುದ್ಧತೆಯನ್ನ ಕಾಪಾಡ್ಕೊಳ್ಳಕ್ಕೆ ಸಾಧ್ಯವಾಗ್ತಿತ್ತು. ಇದೆಲ್ಲ ಯಾಜಕರು ಮಾಡ್ತಾ ಇತ್ತು ಅಲ್ವಾ? ಆದ್ರೆ ಇದು ಬರೀ ಇಸ್ರೇಲ್ ಜನರಿಗೆ ಮಾತ್ರ ಸೀಮಿತವಾಗಿತ್ತ ಅಂತ ಹೇಳಿದಾಗ ಇಲ್ಲ, ಖಂಡಿತವಾಗ್ಲಿ. ಯಾಕಂದ್ರೆ ಅವರಿಗೆ ಇದ್ದಂತ ವಿಷಯ ನಮಗೆ ನಿಜ ಸ್ವರೂಪದಲ್ಲಿ ಬರಲ್ಲ, ಕರೆಕ್ಟ್ ಅಲ್ವಾ? ಅವ್ರು ಮಾಡಿದಂತ ಒಂದು ಯಾಜಕ ಸೇವೆ ಇವತ್ತು ನಾವು ಮಾಡ್ತೀವ? ಅವರು ಯಾಜಕರು ಹಾಕದಂತ ಬಟ್ಟೆನ ನಾವು ಇವತ್ತು ಹಾಕೊಂಡು ನಮ್ದೇ ಆದಂತ ಒಂದು ದೈವದರ್ಶನ ಕೂಡ ನಾವು ಉಂಟು ಮಾಡ್ಕೊಂಡು ಆ ರೀತಿ ಎಲ್ಲ ಮಾಡಕ್ಕಾಗುತ್ತೆ ಅಂದ್ರೆ ಖಂಡಿತ ಇಲ್ಲ. ಆದ್ರೆ ಅದು ಛಾಯ್ ಅಂದ್ರೆ ನಿಜ ಸ್ವರೂಪದಲ್ಲಿ ನಮ್ಗೆ ಎಲ್ಲಪ್ಪ ಅಪ್ಲೈ ಆಗುತ್ತೆ ಆ ಒಂದು ಪಾಯಿಂಟ್ ಅಂದ್ರೆ ಆ ಒಂದು ಆರೋನಿನ ಯಾಜಕ ಸೇವೆ ಕ್ರಿಸ್ತನ ಬಾಧೆಗಳಿಗೆ ಸಂಬಂಧಪಟ್ಟದಾಗಿದೆ. ಸಫರಿಂಗ್ಸ್ ಆಫ್ ಕ್ರೈಸ್ಟ್ ಅಂದ್ರೆ ಕ್ರಿಸ್ತನು ಈ ಭೂಮಿಯಲ್ಲಿ ಬಂದು 3.5 ವರ್ಷ ಅನುಭವಿಸಿದ ಕಷ್ಟಗಳು ಸಂಕಟಗಳಿದೆಯಲ್ಲ, ಅದನ್ನ ಯಾವ ಯಾಜಕತ ಸೇವೆ ಕಂಪೇರ್ ಮಾಡಿ ಮಾತಾಡಬಹುದು ಅಂದ್ರೆ ಆರೋನಿನ ಯಾಜಕ ಸೇವೆಗೆ ಕಂಪೇರ್ ಮಾಡಿ ಮಾತಾಡಬಹುದು. ಅಲ್ಲಿ ಕೊಟ್ಟಂತ ಬಲಿಗಳು, ಅಲ್ಲಿ ಕೊಟ್ಟಂತ ಸ್ಯಾಕ್ರಿಫೈಸ್ ಬಗ್ಗೆ ಎಲ್ಲ ಮಾತಾಡ. ಬಟ್ ಇಲ್ಲಿ ಮೆಲ್ಕೀಸೆದಕನ ಯಾವ ರೀತಿ ಬಲಿ ಕೊಟ್ರು, ಯಾವ ರೀತಿ ವಿಷಯಗಳು ಮಾಡಿದ್ರು ಅನ್ನೋಂತ ವಿಷಯಗಳು ನಮ್ಗೆ ಹೆಚ್ಚಾಗಿ ಏನು ಮಾತಾಡ್ತಾ ಇಲ್ಲ. ಬಟ್ ಆರೋನನ ಯಾಜಕ ಸೇವೆಯಲ್ಲಿ ಜಾಸ್ತಿ ಬಲಿಗಳಿತ್ತು. ಅದೇ ನಮ್ಮ ಕರ್ತನ ದೇವಸ್ಥಾನ ಒಂದು ಕಷ್ಟಕಾಲ ಅಂದ್ರೆ ಭೂಮಿಯಲ್ಲಿ ಇದ್ದಂತ ಮಾಂಸದಲ್ಲಿ ಇದ್ದಂತ ಕಾಲದಲ್ಲಿ 3.5 ವರ್ಷದಲ್ಲಿ ಆತನ ಸಂಪೂರ್ಣ ವಿಷಯಗಳು ಹೇಗಿತ್ತು ಅಂದ್ರೆ ಸಂಕಟಗಳು, ಉಪದ್ರವಗಳು, ಬಾಧೆಗಳು. ಆತನು ನಿರಾಕರಿಸಲ್ಪಟ್ಟವನಾಗಿ, ಧಿಕ್ಕರಿಸಲ್ಪಟ್ಟವನಾಗಿ, ಅಸಡ್ಡೆ ಮಾಡಲ್ಪಟ್ಟವನಾಗಿದ್ದಂತ ವಿಷಯ ಆರೋನಿನ ಯಾಜಕ ಸೇವೆಗೆ ಅದು ಇದಾಗಿದೆ, ಆ ಛಾಯೆಗೆ ಅದು ನಿಜ ಸ್ವರೂಪವಾಗಿದೆ ಅನ್ನಂತ ವಿಷಯವನ್ನ ಅಲ್ಲಿ ನೋಡ್ತೀವಿ. ಆದ್ರೆ ನಮ್ಮ ಮುಖ್ಯವಾದ ಪಾಯಿಂಟ್ ಗೆ ಬರ್ತಾ ಇದೆ ಏನಪ್ಪ ಅಂದ್ರೆ, ಅಲ್ಲಿಗೆ ಕರ್ತನದ ಯೇಸುಕ್ರಿಸ್ತನ ಸೇವೆ ಮುಗಿದೋಯ್ತಾ? ಆತನು ಬಲಿ ಕೊಟ್ಟಿದ್ದೇ ಮುಗಿದೋಯ್ತಾ? ಬಲಿ ಕೊಟ್ಟಾಯ್ತು, ಶಿಲುಬೆಯಲ್ಲಿ ಮಾಡಿ ಹೊಂದಾದ್ರು, ಹೊಂದ್ಮೇಲೆ ಅಂದ್ರೆ ಇಡೀ ಲೋಕಕ್ಕೆ ವಿಮೋಚನ ಬಲಿನ ಕೊಟ್ರು, ಕೊಟ್ಟಾದ್ಮೇಲೆ ಅಲ್ಲಿಗೆ ಯಾಜಕತ ಸೇವೆ ಮುಗೀತಾ? ಹೌದಪ್ಪ, ನಾನು ಬಂದ ಕೆಲಸ ಮುಗೀತು, ಇನ್ಮೇಲೆ ನನ್ಗೆ ಯಾವುದೇ ಒಂದು ಕೆಲಸ ಇಲ್ಲ ಅಂದ್ರೆ ಯಾಜಕ ಸೇವೆನ ಇಷ್ಟೇನಾ? ಬಲಿ ಕೊಡದ್ ಮಾತ್ರನ ಇಲ್ಲ. ಯಾಜಕರು ಏನ್ ಮಾಡ್ತಿದ್ರು ಪಾಪ ಪರಿಹಾರ ದಿನದಲ್ಲಿ? ಹೋಗಿ ಬಲಿ ಕೊಟ್ಟು ಮಹಾಪರಿಸ್ಥಳದಲ್ಲಿ ಹೋಗ್ಬಿಟ್ಟು ಬಲಿನ ಸಮರ್ಪಣೆ ಮಾಡಿ ಮತ್ತೆ ಈಚೆ ಬಂದು ಜನರ ಮೇಲೆ ರಕ್ತವನ್ನ ಏನ್ ಮಾಡ್ತಿದ್ರು ಚಿಮುಕಿಸ್ತಾ ಇದ್ರು, ಜನರನ್ನ ನೋಡ್ತಿದ್ರು, ಜನರನ್ನ ಆಶೀರ್ವದಿಸ್ತಿದ್ರು, ಪಾಪ ಪರಿಹಾರ ಕೊಡ್ತಾ ಇದ್ರು. ಆಗ ಮಾತ್ರ ಪಾಪ ಪರಿಹಾರ, ಅದು ಮುಂದುವರೆದ ಭಾಗ ಅಲ್ವಾ? ಆ ರೀತಿಯಾಗಿ ಈ ಆರೋನನ ಯಾಜಕ ಸೇವೆ ಕ್ರಿಸ್ತನ ಬಲಿಗಳನ್ನ ಮಾತ್ರ ತೋರಿಸ್ಕೊಡುತ್ತೆ, ಆದ್ರೆ ದೇವರಿಟ್ಟಿರುವಂತ ಯೋಜನೆ ಪ್ರಕಾರವಾಗಿ ಕರ್ತನ ದೇವಸ್ಥಾನ ಮುಂದುವರೆದು ಮಾಡುವಂತ ಕೆಲಸವನ್ನ ಆರೋನಿನ ಯಾಜಕ ಸೇವೆಯಲ್ಲಿ ತಿಳಿಸಲ್ಪಡಲಿಲ್ಲ ಅಲ್ವಾ? ಅಲ್ಲಿ ಏನಾಗ್ಲಿಲ್ಲ, ಅದು ತಿಳಿಸಲ್ಪಡಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಮಹಿಮೆ, ಮುಂದುವರೆದ ಭಾಗದಲ್ಲಿರುವಂತ ಮಹಿಮೆಯನ್ನ ಆರೋನಿನ ಯಾಜಕ ಸೇವೆಯಲ್ಲಿ ನೋಡಕ್ಕೆ ಆಗಲ್ಲ. ಅಲ್ಲಿ ಬಳಿಗೆ ಅಂದ್ರೆ ಕ್ರಿಸ್ತನ ಬಾಧೆಗಳಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನೋಡ್ಬೋದು ಹೊರತು ಆತನು ಮಹಿಮೆಯಲ್ಲಿ ಇದ್ದಂತ ಯಾಜಕ ಸೇವೆಯ ವಿಷಯಗಳನ್ನ ನೋಡಕ್ಕೆ ಅಲ್ವಾ? ಸೀದನ ನಾವೇನ್ ಮಾಡ್ತೀವಿ ಅಂದ್ರೆ ಆ ಒಂದು ಯಾಜಕ ಸೇವೆಯಲ್ಲಿ ನಾವು ಗಮನಿಸ್ತೀವಿ. ಇಬ್ಬರಿದವರಿಗೆ 7ನೇ ಅಧ್ಯಾಯ 12ನೇ ವಚನ. ಯಾಜಕತ್ವವು ಬೇರೆ ಆದರೆ ಧರ್ಮಶಾಸ್ತ್ರವು ಕೂಡ ಬೇರೆ ಆಗುವುದು ಅಗತ್ಯ. ಹೌದು, ಯಾಜಕತ್ವವು ಚೇಂಜ್ ಆಯ್ತು ಅಂದ್ರೆ ಧರ್ಮಶಾಸ್ತ್ರವು ಚೇಂಜ್ ಆಗುತ್ತೆ, ಚೇಂಜ್ ಆಗ್ಲೇಬೇಕು. ಯಾಕೆ ಚೇಂಜ್ ಆಗ್ಬೇಕು? ಯಾಕಂದ್ರೆ ಇಸ್ರೇಲ್ ಜನರಿಗೆ ಕೊಟ್ಟಂತ ಧರ್ಮಶಾಸ್ತ್ರದಲ್ಲಿ ಇರುವಂತ ವಿಷಯ ಆರೋನನ ಯಾಜಕ ಮಾತ್ರ ಮಾಡಕ್ಕಾಗುತ್ತೆ, ಅದ್ ಬಿಟ್ಟು ಬೇರೆ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಬೇರೆ ಯಾವುದೇ ಯಾಜಕತ್ವದ ಬಗ್ಗೆ ಅಲ್ಲಿ ಮಾಹಿತಿ ಇಲ್ಲ. ಅಲ್ಲಿ ಕೊಟ್ಟಿರಂತ ಯಾಜಕ ಒಂದು ರೀತಿ ವಿಧಿ ವಿಧಾನಗಳನ್ನ ಯಾವ ರೀತಿ ಮಾಡ್ಬೇಕಂತ ಒಂದು ಆಚರಣೆ ವಿಚಾರಣೆ ಎಲ್ಲವನ್ನ ದೇವ್ರು ಕೊಟ್ಟಿದ್ದ ಪ್ರಕಾರವಾಗಿ ಇಸ್ರೇಲ್ ಜನರು ಮಾಡ್ಕೊಂಡ್ ಬಂದಿದ್ದಾರೆ.
ಅದರಲ್ಲಿ ಏನಾದರೂ ಬದಲಾವಣೆ ಮಾಡ್ತಾರಂದ್ರೆ ಅವರಿಗೆ ಬೇರೆ ಲಾ ಕೊಡಲ್ಪಡ್ಬೇಕು, ಬದಲಾವಣೆ ಮಾಡಿ ಅನ್ನೋಂಥ ವಿಷಯ ಹೇಳ್ಪಡ್ಬೇಕು. ಆದರೆ ಅದು ಯಾವುದು ಕೂಡ ಧರ್ಮಶಾಸ್ತ್ರದಲ್ಲಿ ಇಲ್ಲ. ಧರ್ಮಶಾಸ್ತ್ರ ಇಲ್ಲದ ಅಷ್ಟೇ, ಒಂದ್ಸರಿ ಬರ್ದಾಯ್ತು ಮುಗೀತು. ಮೋಸೆ ಬರ್ದಾಯ್ತು, ಮೋಸೆ ಇದು ಮಾಡಿದ್ರೆ ಆ ಪುಸ್ತಕದಲ್ಲಿ ಯಾಜಕ ಸೇವೆ ಯಾವ ರೀತಿ ಮಾಡ್ಬೇಕಂತ ಬರ್ದಾಯ್ತು. ಮೋಸೆ ಕೂಡ ಈಗಿಲ್ಲ, ಈಗ ಬದಲಾವಣೆ ಮಾಡೋಕ್ಕಾಗಲ್ಲ. ಈಗ ಬದಲಾವಣೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಮೋಸೆಗಿಂತ ದೊಡ್ಡವರು ಯಾರಾದ್ರೂ ಬಂದು ಬದಲಾವಣೆ ಮಾಡ್ಬೇಕು ಅದನ್ನ. ಅಲ್ಲಿವರೆಗೆ ಯಾವುದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಅದನ್ನ ಯಾರು ಮನುಷ್ಯರು ಬದಲಾವಣೆ ಮಾಡಿದ್ರೆ ಮರಣದಂಡನೆ ಅವರಿಗೆ. ಹಾಗೆ ಆದ್ರೆ ಈಗ ಯಾಜಕತ್ವ ಬದಲಾವಣೆ ಆಗ್ಲೇಬೇಕು ಅನ್ನೋ ಸನ್ನಿವೇಶ ಬಂದಾಗ ಏನು ಬದಲಾವಣೆ ಆಗ್ಬೇಕು? ಧರ್ಮಶಾಸ್ತ್ರವು ಬದಲಾವಣೆ ಆಗ್ಬೇಕು, ನೀತಿ ನಿಯಮ ಬರಬೇಕು, ಅದಕ್ಕೆ ತಕ್ಕಂಥದ್ದು ಯಾಜಕತ್ವ ಇರಬೇಕು. ಈ ಒಂದು ಧರ್ಮಶಾಸ್ತ್ರಕ್ಕೆ ಅನುಗುಣವಾದ ಯಾಜಕತ್ವ ಮಾಂಸಿಕವಾದ ಇಸ್ರೇಲ್ ಜನರ ಮಧ್ಯದಲ್ಲಿ ಇರುವಂತಹ ಯಾಜಕತ್ವಕ್ಕೆ ಮಾತ್ರ ಸೀಮಿತವಾಗಿತ್ತು ಹೊರತು ದೇವರು ಮಾಡಿದಂತ ಮುಂದಿನ ದೊಡ್ಡ ಯೋಜನೆಗೆ ಈ ಧರ್ಮಶಾಸ್ತ್ರದಲ್ಲಿ ಇರುವಂತಹ ಯಾಜಕತ್ವ ಸೀಮಿತವಾಗಲ್ಲ, ಅನ್ವಯವಾಗಲ್ಲ. ಅದಕ್ಕೆ ಹೇಳ್ತಾ ಇದ್ರೆ ಯಾವಾಗ ಯಾಜಕತ್ವ ಬೇರೆ ಆಗುತ್ತೋ ಆಗ ಧರ್ಮಶಾಸ್ತ್ರ ಕೂಡ ಏನಾಗ್ಬೇಕು? ಬೇರೆ ಆಗ್ಬೇಕು. ನೋಡ್ರಿ ಎಷ್ಟು ಕ್ಲಿಯರ್ ಆಗಿ ಈ ವಿಷಯವನ್ನ ಅಪೋಸ್ತಲ್ ಪಾಲ್ ಮಾತಾಡ್ಕೊಂಡು ಬರ್ತಾರೆ. ಹಾಗಾಗಿ ಇದೆಲ್ಲ ವಿಷಯ ಕೂಡ ನಾವು ಏನ್ ನೋಡ್ತೀವಿ ಅಂದ್ರೆ ದೇವರು ಆರೋಣನ ಯಾಜಕತ್ವ ಸೇವನ ಕೊಟ್ಟಿದಂತ ಉದ್ದೇಶ ಏನಪ್ಪ ಅಂದ್ರೆ ಸ್ವಲ್ಪ ದಿನ ನೋಡಪ್ಪ, 1800 ವರ್ಷಗಳ ಕಾಲ ನೀವು ಈ ಯಾಜಕನ ಸೇವೆನ ಮಾಡ್ಬೇಕು. ಗೊತ್ತು, ಯಾವುದೇ ಕಾರಣಕ್ಕೆ ನೀವು ಏನ್ ಮಾಡಕ್ಲ ಮುಂದುವರ್ಸಕ್ ಆಗಲ್ಲ. ಯಾಕೆ ಮುಂದುವರ್ಸಕ್ ಆಗಲ್ಲ? ಯಾಕಂದ್ರೆ ಒಬ್ಬ ಶ್ರೇಷ್ಠವಾದಂತ ಯಾಜಕ ಸೇವೆ ಮಾಡುವಂತ ಒಂದು ಹೊಸ ನೀತಿ ನಿಯಮನ ನಾ ತಂದ್ಬಿಡ್ತೀನಿ, ಅವಾಗ ನಿಮ್ಮ ನೀತಿ ನಿಯಮ ಅಲ್ಲಿ ಏನಾಗಲ್ಲ, ಅನ್ವಯವಾಗಲ್ಲ ಅನ್ನೋ ರೀತಿಯಲ್ಲಿ ದೇವ್ರೇನ್ ಮಾಡಿದ್ರೆ ಒಂದು ನಿರ್ದಿಷ್ಟ ಕಾಲಾವಧಿವರೆಗೆ ಈ ಯಾಜಕ ಸೇವೆನ ತಗೊಂಬಂದ್ರು ಅಲ್ವಾ. ಇಬ್ಬರಿದವರಿಗೆ 7ನೇ ಅಧ್ಯಾಯ 13ನೇ ವಾಕ್ಯ ಮೇಲ್ಕಂಡ ಮತ್ತು ಯಾವಾತನ ವಿಷಯದಲ್ಲಿ ಹೇಳಿದೆಯೋ ಆತನು ಬೇರೊಂದು ಕುಲದಲ್ಲಿ ಹುಟ್ಟಿದವನು, ಆ ಕುಲದವರಲ್ಲಿ ಬೇರೊಬ್ಬ ಯಜ್ಞವೇದಿಯ ಬಳಿಯಲ್ಲಿ ಸೇವೆ ಮಾಡಿದ್ದಿಲ್ಲ. ಓಕೆ ಅಲ್ವಾ. ಮೇಲ್ಕಂಡ ಮಾತು ಯಾವನ ವಿಷಯದಲ್ಲಿ ಹೇಳಿದೆಯೋ ಆತನು ಬೇರೊಂದು ಕುಲದಲ್ಲಿ ಹುಟ್ಟಿದವನು. ಯಾರೋ ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ಯೇಸುಕ್ರಿಸ್ತನ ಬಗ್ಗೆ. ಕರ್ತನಾದ ಯೇಸುಕ್ರಿಸ್ತನ ಬಗ್ಗೆ, ಕರೆಕ್ಟ್ ಅಲ್ವಾ? ನೋಡಿ ಇಷ್ಟೆಲ್ಲ ನಾವು ಮಾತಾಡ್ಕೊಂಡ್ ಬರ್ತೀವಿವಲ್ಲ ಅಂತ ಅಪೋಸ್ತಲ ಪಾಲ ಹೇಳ್ತಾ ಇದ್ರೆ ಇಲ್ಲಿ ನಾವು ಇಷ್ಟೆಲ್ಲ ವಿಷಯ ಮಾತಾಡ್ಕೊಂಡ್ ಬರ್ತೀವಲ್ಲ, ಯಾರ ಬಗ್ಗೆ ಮಾತಾಡ್ಕೊಂಡ್ ಬರ್ತಿದ್ರಂತ ತಿಳ್ಕೊಂಡ್ಬಿಟ್ಟಿದ್ರ? ನಾವು ಮಾತಾಡಂತ ವ್ಯಕ್ತಿ ಈ ಒಂದು ಕುಲದಲ್ಲಿ ಅಂದ್ರೆ ಯಾಜಕರಲ್ಲಿ ಲೇವಿಯರು ಹುಟ್ಟಿದಾರಲ್ವಲ್ಲ, ಪ್ರಶ್ನೆ ಬರುತ್ತಲ್ಲ. ಯಾಕಂದ್ರೆ ಸರಿ ನೀವು ಯಾಜಕರು ಅಂತ ಹೇಳ್ತಾ ಇದ್ರ, ಅವ್ರು ಇಸ್ರೇಲ್ ಜನರಾದ್ಮೇಲೆ ಅಬ್ರಾಹ್ಮಣು ಗಿಂತ ಮುಂಚೆ ಲೇವಿ ಇರ್ಲಿಲ್ಲ ಬಿಡಿ, ಅದಕ್ಕೆ ಅವ್ರ ಯಾಜಕ ಸೇವೆ ಅಲ್ಲಿಂದ ಬಂದಿರ್ಬೋದು. ಬಟ್ ಅಬ್ರಾಹ್ಮಣ ಆದ್ಮೇಲೆ ಲೇವಿ ಬಂದ್ಮೇಲೆ ಇನ್ನೊಂದು ಯಾಜಕ ಸೇವೆ ಇನ್ನೊಂದು ಕುಲದಲ್ಲಿ ಬರಕ್ ಸಾಧ್ಯತೆ ಇಲ್ವಲ್ಲ. ಆ ರೀತಿ ಒಬ್ರು ಬಂದ್ರಲ್ಲವ, ಇಚ್ಕೇನು ಏನ್ ಮಾಡಕ್ ಹೋದ್ರು ದೇವರಿಗೆ ಅರಸನಾಗಿದ್ದವ್ನು ಏನ್ ಮಾಡಿದ್ರು ದೇವರಿಗೆ ಧೂಪವನ್ನ ಸಲ್ಸಕ್ ಹೋದ್ರು ಏನಾದ್ರು ಏನಾಯ್ತು ಅವ್ರಿಗೆ ಗೊತ್ತಾ ಏನಾಯ್ತು ಅಂತ? ಇಷ್ಟ ಕುಷ್ಠರೋಗ ಬಂದ್ಬಿಡ್ತು ಅವ್ರಿಗೆ ಅಲ್ವಾ, ಕುಷ್ಠರೋಗ ಬಂದ್ಬಿಡ್ತು, ನಾನು ಕೂಡ ಸೇವೆ ಮಾಡ್ತೀನಿ, ನಾನು ಕೂಡ ದೇವರ ಆರಾಧನೆ ಮಾಡ್ತೀನಿ ಅಂತ ಹೇಳಿದಾಗ, ನೋಡು ರಾಜ ನೀನು ಮಾಡುವಂತ ಕೆಲಸ ಏನಪ್ಪಾ ಅಂದ್ರೆ ನಿನ್ನ ಜನರ ಆಳ್ವಿಕೆ ಮಾಡೋದು ಅಷ್ಟೇ ನಿನ್ ಕೆಲಸ, ದೇವ ಆರಾಧನೆ ಮಾಡೋದು ಲೇವಿಯರ ಕೆಲಸ ಅಂತ ಹೇಳಿದಾಗ್ಲೂ ಕೇಳಿಲ್ಲ, ಧೂಪಾರಾಧಿ ಮಾಡಕ್ ಹೋಗ್ಬಿಟ್ರು. ಕುಷ್ಠ ಬಂದು ಸತ್ತೋಗ್ಬಿಟ್ರು ಅವರು, ಕೊನೆವರೆಗೂ ಕುಷ್ಠ ವಾಸಿ ಆಗ್ಲಿಲ್ಲ ಅವ್ರಿಗೆ. ಅಂದ್ರೆ ನಿಮಗೆ ಕೊಟ್ಟಂತದ್ದು ಒಬ್ಬ ಯಾವ ಒಂದು ಕುಲಕ್ಕೆ ಏನ್ ದೇವ್ರ ಕೆಲಸ ಕೊಟ್ಟಿದ್ರೆ ಆ ಕೆಲಸ ಬಿಟ್ಟು ಬೇರೆ ಅವ್ರ ಕೆಲಸ ಮಾಡ್ಕೊಳ್ತೀವಿ ಅಷ್ಟಪ್ಪ, ಹಾಗೆ ಇರುವಂತ ನೀತಿ ನಿಯಮ. ಆದ್ರೆ ಇಲ್ಲಿ ಅದ ಹೆಂಗಪ್ಪ ಚೇಂಜ್ ಆಗುತ್ತೆ? ಬೇರೆ ಕುಲದಲ್ಲಿ ಹುಟ್ಟಿದ್ದಾರೆ ಇವರು. ಹಾಗಂತ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಆರೋಣಿನ ಯಾಜಕತ್ವನ ತಗೋಲಿಲ್ಲ. ನಾನು ಯೂದ ಕುಲದಲ್ಲಿ ಹುಟ್ಟಿದ್ದೀನಿ, ನಾನು ಕೂಡ ಏನ್ ಮಾಡ್ತೀನಿ ಆರೋಣ ತರ ದೇವ್ರ ಸೇವೆ ಮಾಡ್ತೀನಿ ಅಂತ ಯಾವಾಗ್ಲೂ ಹೋಗ್ಲಿಲ್ಲ. ಅದಕ್ಕೆ ಈ ಪಾಯಿಂಟ್ ನ ಈ ರೀತಿ ಮಾತಾಡ್ತಿರೋದು. ಕರ್ತನಾದ ಯೇಸುಕ್ರಿಸ್ತನು ಯಹೂದ ಗೋತ್ರದಲ್ಲಿ ಹುಟ್ಟಿರೋದ್ರಿಂದ ಆತನು ಲೇವಿ ಗೋತ್ರದಲ್ಲಿ ಅನ್ವಯವಾಗುವಂತ ಯಾಜಕ ಸೇವೆಯನ್ನ ಮಾಡಕ್ಕೆ ಆಗಲ್ಲ. ಹಾಗಿದ್ರೆ ಅದಕ್ಕಿಂತ ಸರ್ವಶ್ರೇಷ್ಠವಾದಂತ ಒಂದು ಯಾಜಕ ಸೇವೆಯನ್ನ ಮಾಡ್ಬೇಕಾಯ್ತು ಅನ್ನೋ ವಿಷಯ ಮಾತಾಡ್ತಾರೆ. ಮುಂದುವರ್ಸಿ 7ನೇ ಅಧ್ಯಾಯ 14ನೇ ವಾಕ್ಯವನ್ನು ನೋಡೋಣ. ಇಬ್ಬರಿದವರಿಗೆ 7ನೇ ಅಧ್ಯಾಯ 14, ನಮ್ಮ ಕರ್ತನು ಯಹೂದ್ಯ ಕುಲದಲ್ಲಿ ಜನಿಸಿದ್ದಾನೆಂಬುದನ್ನು ಪ್ರಸಿದ್ಧವಾಗಿದೆ ಅಷ್ಟೇ. ಈ ಕುಲದ ವಿಷಯದಲ್ಲಿ ಮೋಶೆಯು ಯಾಜಕರ ಸಂಬಂಧವಾಗಿ ಒಂದು ಮಾತನ್ನಾದರೂ ಹೇಳಲಿಲ್ಲ. ಅಲ್ವಾ ಏನಂತಿದ್ದಾರೆ, ಯಹೂದ ಕುಲದಲ್ಲಿ ಎಲ್ಲಾದ್ರೂ ನೋಡ್ರಪ್ಪ, ಈಗ ಒಂದ್ ವೇಳೆ ಆರೋನ್ ಇಲ್ಲ ಅಂದ್ರೆ ನೀವೇನ್ ಮಾಡ್ರಿ,
ಯೋಗದ ಕುಲದಲ್ಲಿರುವಂತ ರಾಜರು ಬಂದು ನೀವು ಸೇವೆ ಮಾಡ್ಬೇಕಪ್ಪ ಅಂತ ಏನಾದ್ರು ಹೇಳಿದ್ರ? ಆಪ್ಷನ್ ಇಟ್ಟಿದಿರ. ಒಂದ್ವೇಳೆ ನಿಮ್ಗೆ ಏನಾದರೂ ಮನಸ್ಸು ಬಂತು, ನೀವು ಯಾಚಕ ಸೇವೆ ಮಾಡ್ಬೇಕಂತ ಆಸೆ ಬಂತು ಅಂದ್ರೆ ನೀವು ಪರವಾಗಿಲ್ಲ, ಈ ನಜರಿ ಅವರ ಅಂತ ಇದೆಯಲ್ಲ ಆ ರೀತಿ ಏನಾದ್ರೂ ನೀವು ಬಂದು ಮಾಡ್ಬೋದು ಅಂತ ಹೇಳಿದ್ರ? ಇಲ್ಲಪ್ಪ, ಯಾವುದೇ ನೀತಿ ನಿಲ್ಲ, ಇವರೇ ಮಾಡ್ಬೇಕು. ದೇವಾಲಯಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ದೇವಾಲಯದಲ್ಲಿ ಇರುವವರೇ ಬರ್ಬೇಕು ಮಾಡ್ಬೇಕು ಅಲ್ವಾ? ಸರಿ, ಹೀಗೆ ಉಜ್ಜಯನ ಏನ್ ಮಾಡ್ತಾರೆ, ದೇವ ಉಡಂಬಡಿಕೆ ಮಂಜೂಸ ಪೆಟ್ಟಿಗೆನ ಮುಟ್ಟಿದ್ರೆ ಸತ್ತ ಹೋಗ್ಬಿಡ್ತಾರೆ. ಹಾಗಾಗಿ ಅಷ್ಟು ಕಟ್ಟುನಿಟ್ಟಾದ ಕೆಲಸ ಇದೆ, ದೇವರ ಒಂದು ಕೆಲಸ. ಯಾರು ಮಾಡ್ಬೇಕಂದ್ರೆ ಅವರೇ ಮಾಡ್ಬೇಕು. ಎಲ್ಲೂ ಕೂಡ ಯಹೂದ ಕುಲದಲ್ಲಿ ದೇವಾರಾಧನೆಗೆ, ದೇವರ ವಿಷಯಗಳಿಗೆ ಸಂಬಂಧಪಟ್ಟಂತ ಕೆಲಸವನ್ನು ಮಾಡೋದಕ್ಕೆ ಅವಕಾಶವಾಗ್ಲಿ, ದೇವರ ಬರಹದಲ್ಲಾಗ್ಲಿ ಯಾವುದೇ ವಿಷಯವಿಲ್ಲ. ಅದಕ್ಕೆ ಹೇಳ್ತಾರೆ, ಒಂದು ಮಾತನಾದರೂ ಹೇಳಲಿಲ್ಲ, ಒಂದು ಪಾಯಿಂಟ್ ಕೊಡಲಿಲ್ಲ, ಒಂದು ಇಂಚು ಕೂಡ ಕೊಡಲಿಲ್ಲ, ಪರವಾಗಿಲ್ಲ ಮಾಡ್ಬೋದು. ಕೆಲವು ಟೈಮ್ ನಾವು ಕೆಲವೊಬ್ರು ಕೆಲವೊಂದು ವಿಷಯ ತಗೊಂಡ್ಬಿಡ್ತಾರೆ ಬ್ರದರ್, ಅದು ಕರೆಕ್ಟ್. ಆದ್ರೆ ದಾವಿದನ್ ಏನ್ ಮಾಡಿದ್ರು, ಒಂದ್ಸರಿ ಹಸ್ತಿರ್ಬೇಕಾದ್ರೆ ಹೋಗ್ಬಿಟ್ಟು ಪರಿಸದಲ್ಲಿರುವಂತ ಸ್ಥಳದಲ್ಲಿರುವಂತ ರೊಟ್ಟಿನ ತಿಂದ್ಬಿಟ್ರಲ್ಲ, ಅದೇಗೆ ಅಂತ ಏನ್ ಮಾಡ್ತಾರೆ ಪ್ರಶ್ನೆ ಕೇಳ ಜನ ಕೇಳ್ಬೋದು. ಮಾಡ್ಬರ್ತಾನೆ, ಮತ್ತೆ ಜೀವಂತವಾಗಿದ್ರಲ್ಲ, ಅವ್ರಿಗೇನು ಆಗ್ಲಿಲ್ವಲ್ಲ. ನೋಡೋಣ, ಅದಕ್ಕೆ ಕೂಡ ಕರ್ತನ ಬರಹಗಳಿದೆ, ಏನಕ್ಕೆ ಏನಾಗಿರ್ಬೋದು. ಆದ್ರೆ ಯಾರು ಕೂಡ ಸ್ವ ಇಚ್ಛೆಯಿಂದ ನಾನು ಮಾಡೇ ಮಾಡ್ತೀನಂತ ಒಂದು ಏನಂದ್ರೆ ನಿರ್ಭಯದಿಂದ ಈ ಕೆಲಸವನ್ನ ಮಾಡಬಹುದು, ಅದು ನಮ್ಗೆಲ್ರಿಗೂ ಗೊತ್ತಿರುವಂತ ಒಂದು ವಿಷಯ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಮಾಡಕ್ಕೆ ಸಾಧ್ಯವಾಗುತ್ತೆ? ಇಬ್ರಿಯದವರಿಗೆ 7ನೇ ಅಧ್ಯಾಯ 15ನೇ ವಾಕ್ಯ. ಇದಲ್ಲದೆ ಬೇರೊಬ್ಬ ಯಾಜಕನು ಶರೀರ ಧರ್ಮ ವಿಷಯವಾದ ನಿಯಮದ ಪ್ರಕಾರವಾಗಿರದೆ ಮಲ್ಕೀಷೇದಕನ ಸದೃಶ್ಯದಲ್ಲಿಯೂ ನಿರ್ಮಲವಾದ ಜೀವದ ಶಕ್ತಿ ಉಳ್ಳವನಾಗಿದ್ದು ಬರಬೇಕಾದದರಿಂದ ನಮ್ಮ ಸಿದ್ಧಾಂತ ಮತ್ತು ವಿಶೇಷವಾಯಿತು. ಅಲ್ವಾ ನೋಡಿ, ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ಆದ್ರಿಂದ ಕರ್ತನಾದ ಯೇಸು ಕ್ರಿಸ್ತನು ಯಾಜಕ ಸೇವೆ ಮಾಡ್ಲೇಬೇಕು. ಕರ್ತನಾದ ಯೇಸು ಕ್ರಿಸ್ತನ ಯಾಜಕ ಸೇವೆ ಬೇರೆ. ಹಾಗೆ ಅಂತ ಯಹೂದ ಕುಲದಲ್ಲಿ ಹುಟ್ಟಿದವರು ಏನ್ ಮಾಡಕ್ಕಾಗಲ್ಲ, ಲೇವಿ ಕುಲದಲ್ಲಿ ಇರುವಂತಹ ಆ ಯಾಜಕ ಸೇವೆಯನ್ನು ತಗೊಳ್ಳೋದಕ್ಕೆ ಆಗಲ್ಲ. ಆದ್ರೆ ಬೇರೆ ದಾರಿ ಇದೆಯಾ? ಬೇರೆ ದಾರಿ ಇದೆ. ಏನಿದೆ ಅಂದ್ರೆ ಮೆಲ್ಕೀಸೆದಕ್ನ ರೀತಿಯಾದಂತ ವಿಧಾನದ ಒಂದು ಯಾಜಕ ಸೇವೆನ ಕರ್ತನಾದ ಯೇಸು ಕ್ರಿಸ್ತನು ತಗೊಳ್ಬಹುದು. ಏನು ಮೆಲ್ಕೀಸೆದಕನ ತರಹದ ಒಂದು ಯಾಜಕತ್ವ? ಮೆಲ್ಕೀಸೆದಕನು ಒಬ್ಬ ರಾಜನಾಗಿದ್ದ ಮತ್ತೆ ಯಾಜಕನಾಗಿದ್ದ. ಕರ್ತನಾದ ಯೇಸು ಕ್ರಿಸ್ತನ ಕೆಲಸ ಕೂಡ ಅದೇ ಇದೆ, ಅದನ್ನು ಅರಸನಾಗಿರ್ಬೇಕು, ರಾಜನಾಗಿರ್ಬೇಕು, ಮತ್ತೆ ಯಾಜಕ ಸೇವೆ ಕೂಡ ಪೂರೈಸ್ಬೇಕು. ಇದೆರಡು ಕೂಡ ಯಾರಲ್ಲಿದೆ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿದೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಯೇಸು ಕ್ರಿಸ್ತನಿಗೆ, ಯೇಸು ಕ್ರಿಸ್ತನಿಗೆ ಏನಂತ ಹೆಸರು ಇದೆ? ರಾಜ್ಯಾದಿರಾಜನು ಅಲ್ವಾ, ಯೇಸು ಕ್ರಿಸ್ತನಿಗೆ ರಾಜಾದಿರಾಜನು ಕರ್ತಾದಿ ಕರ್ತನ ಅನ್ಬಿಟ್ಟು ಬಿಡಿದಿದೆ. ಆತನಿಗೆ ಇದು ಅಂತ ಹೆಸರು ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನ್ ಅಂದ್ರೆ ಏನು? ಯೇಸು ಅಂದ್ರೆ ಏನು? ರಕ್ಷಕನು. ಕ್ರಿಸ್ತನ್ ಅಂದ್ರೆ ಅಭಿಷೇಕಿಸಲ್ಪಟ್ಟವನು, ಅಭಿಷೇಕಿಸಲ್ಪಟ್ಟ ರಕ್ಷಕನು. ಏನಂತ ಅಭಿಷೇಕಿಸಲ್ಪಟ್ರು? ಯಾಜಕರಾಗಿ ಅಭಿಷೇಕಿಸಲ್ಪಟ್ರ ಇಲ್ಲ ರಾಜರಾಗಿ ಅಭಿಷೇಕಿಸಲ್ಪಟ್ರ ಅಂದ್ರೆ, ಹೌದು, ಎರಡಕ್ಕೂ ಅಭಿಷೇಕಿಸಲ್ಪಟ್ಟಿದ್ದಾರೆ. ಅವರು ಯಾಜಕರಾಗಿ ಅಭಿಷೇಕಿಸಲ್ಪಟ್ಟಿದ್ದಾರೆ, ಯಾಕಂದ್ರೆ ಜನರಿಗೋಸ್ಕರ ವಿಮೋಚನ ಬಲಿಯಾಗಿ ಕೊಡ್ಬೇಕು. ರಾಜರಾಗಿ ಅಭಿಷೇಕಿಸಲ್ಪಡ್ತಾರೆ, ಯಾಕಂದ್ರೆ ಇಡೀ ಜನಾಂಗವನ್ನ ದೇವರ ಸನ್ನಿಧಿಗೆ ಕರ್ಕೊಂಡೋಗಿ ಸೇರಿಸ್ಬೇಕು. ಇದೆರಡು ಕರ್ತನಾದ ಯೇಸುನ ಒಂದೇ ಕೆಲಸ. ಅದಕ್ಕೆ ಯೇಸು ಕ್ರಿಸ್ತನ ಅನ್ನೋದು ಅವ್ರು ಒಂದ್ ಹೆಸರಲ್ಲಿ ಎರಡು ಕೆಲಸ ಇದೆ ನೋಡಿ, ಅದೆರಡ್ ಕೆಲಸನೂ ಮಾಡ್ಬೇಕು. ಈ ಕೆಲಸವನ್ನ ಯಾವ ಒಂದು ರೀತಿಯ ಯಾಜಕತ್ವ ಸೇವೆಯಲ್ಲಿ ಮಾಡಕ್ಕೆ ಸಾಧ್ಯ ಅಂದ್ರೆ ಮೆಲ್ಕೀಸೆದೆಕನ ತರಹದ ಯಾಜಕ ಸೇವೆಯಲ್ಲಿ ಮಾಡಕ್ಕೆ ಸಾಧ್ಯ. ಅದಕ್ಕೆ ರಾಜನೂ ಆಗಿದ್ರು ಮತ್ತೆ ಯಾಜಕರು ಆಗಿದ್ರು. ಆ ಸೇವೆ ಆರುನ ಯಾಜಕ ಸೇವೆಯಲ್ಲಿ ಇಲ್ಲ. ಆರುನ ಯಾಜಕ ಸೇವೆಯಲ್ಲಿ ಬರೀ ಯಾಜಕ ಸೇವೆ ಅಷ್ಟೇ, ರಾಜರಾಗಿರುವಂತ ಒಂದು ಸೌಲಭ್ಯ ಇಲ್ಲ. ಆ ಒಂದು ನೀತಿ ನಿಯಮದಲ್ಲಿ ಅದು ಅಪ್ಲಿಕೇಬಲ್ ಆಗಲ್ಲ ಅಲ್ಲಿ. ಆದ್ರೆ ಅದೆಲ್ಲ ಅನ್ವಯವಾಗುತ್ತೆ ಒಬ್ಬ ರಾಜನಾಗಿ ಮತ್ತೆ ಯಾಜಕನಾಗಿಯೂ ಕೂಡ ದೇವರ ಸೇವೆಯನ್ನು ಪೂರೈಸುವಂತ ಒಂದು ವಿಷಯ ಎಲ್ಲ ಅನ್ವಯವಾಗುತ್ತೆ ಅಂದ್ರೆ ಮೆಲ್ಕೀಸೆದೆಕನ ಒಂದು ಯಾಜಕತ್ವದಲ್ಲಿ ಅನ್ವಯವಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ರೆ ನಮಗೆ ಸಿದ್ಧಾಂತ ಏನಾಯ್ತು? ಸ್ಪಷ್ಟವಾಯ್ತು, ಈ ಕ್ಲಿಯರ್ ಆಯ್ತು ನೋಡ್ರಿ. ಯೇಸು ಯುದ್ಧದಲ್ಲಿ ಹುಟ್ಟರು, ಆದರೆ ಯಾಜಕ ಸೇವೆ ಮಾಡ್ಬೇಕಾಯ್ತು ಅಂದ್ರೆ ಲೇವಿಗೆ ಹೋಗಕ್ ಆಗ್ತಾ ಇರ್ಲಿಲ್ಲ, ಆದ್ರೆ ಮೆಲ್ಕೀಸೆದೆಕನ ತರಹದ ಯಾಜಕತ್ವನ ಮಾಡ್ಬೇಕಾಯ್ತು. ಯಾಕಂದ್ರೆ ನಾವು ಮಾತ್ರ ಅಂತ ವಿಷಯ ನಿರ್ಲಯವಾದ ಜೀವದ ಶಕ್ತಿ ಉಳ್ಳವನಾಗಿದ್ದು ಬರಬೇಕಾದ್ರಿಂದ ಅಲ್ವಾ? ಮಲ್ಕೀಸೆದೆಕನ ಸಾದೃಶ್ಯದಲ್ಲಿ ನಿರ್ಲಯವಾದ ಜೀವದ ಶಕ್ತಿ ಉಳ್ಳವನಾಗಿದ್ದು. ನಿರ್ಲಯ ಅಂದ್ರೆ, ನಿರ್ಲಯ ಅಂದ್ರೆ ಏನು?
ಲಯ ಅಂದ್ರೆ ಏನು? ನಿರ್ಲಯ ಅಂದ್ರೆ ಏನಿಲ್ಲ ಅಂತ. ನಿರ್ಲಯ, ಲಯ ಅಂದ್ರೆ ನಾಶವಾಗುವಂಥದ್ದು. ನಿರ್ಲಯ ಅಂದ್ರೆ ನಾಶವಾಗದೆ ಇರುವಂತದ್ದು. ಕರ್ತನ ದೇಶಕ್ಕೆ ಏನನ್ನು ತಗೊಂಡ್ಬಂದಿದ್ರೆ ನಾಶವಾಗುವಂತ ದೇಶದಲ್ಲಿ ಬರಲಿಲ್ಲ, ಆರೊಂದು ರೀತಿಯಲ್ಲಿ ಬರಲಿಲ್ಲ, ಆರೊಂದು ತರ ಸೇವೆ ಮಾಡಿ ಸತ್ತೋಗ್ಬಿಟ್ಟು ಇನ್ನೊಬ್ರು ಅವ್ರ ಮಕ್ಕಳು ಬರೋದು, ಮತ್ತೆ ಸಾಯೋದು, ಮತ್ತೆ ಬರೋದು, ಮತ್ತೆ ಹೀಗೆ ಕಂಟಿನ್ಯೂ ಆಗೋ ರೀತಿ ಬರಲಿಲ್ಲ, ಒಂದೇ ಸರಿ ಒಬ್ರೇ ಬಂದ್ರು ಅಲ್ವಾ. ಸರ್ ಏನ್ ಮಾಡಿದ್ರೆ ನಿರ್ಲಯವಾದ ಜೀವದ ಶಕ್ತಿಯುಳ್ಳವನಾಗಿದ್ದು. ನಿರ್ಲಯ ಅಂದ್ರೆ ಯಾವತ್ತೂ ಅಂತ್ಯವಾಗದಿದ್ದಂತ ಯಾಜಕತ್ವ ಮೆಲ್ಕೀಸೆದೆಕನ ಯಾಜಕತ್ವಕ್ಕೆ ಹೋಲಿಕೆ ಆಗಿದೆ. ಅದನ್ನ ಕರ್ತನಾದ ಯೇಸುಕ್ರಿಸ್ತನೇ ಮಾಡಿದರೆ ಅಲ್ಲಿ ತೋರಿಸಿದರೆ, ಅಂದ್ರೆ ಅವರಿಗೆ ಕೊಟ್ಟಂತ ಯಾಜಕತ್ವ ಆ ರೀತಿ ಆಗಿತ್ತು ಅಲ್ವಾ. ಅದನ್ನೇ ಇಲ್ಲಿ ನೋಡ್ತೀವಿ. ಇಬ್ರ ದೇವರಿಗೆ ಏಳನೇ ಅಧ್ಯಾಯ 17ನೇ ವಾಕ್ಯ. ಆತನ ವಿಷಯದಲ್ಲಿ ನೀನು ಸದಾಕಾಲವು ಮಲ್ಕೀಷೆದಕನ ತರಹದ ಯಾಜಕನಾಗಿದ್ದಿ ಎಂದು ಹೇಳಿದೆಯಲ್ಲ. ನೋಡಿದ್ರ ನೀವು ಸದಾ ಕಾಲವು ನೋಡಿ ಕರ್ತನಾದ ಯೇಸು ಕ್ರಿಸ್ತನ ನೋಡ್ಬಿಟ್ಟು ದೇವರು ನೋಡಪ್ಪ ಇಲ್ಲಿ ಮಗನೇ ನೀನ್ ಹೋಗಿ ಒಂದು 2000 ವರ್ಷಗಳು ಮಾತ್ರ ಯಾಜಕ ಸೇವೆ ಮಾಡ್ಬಿಡು, ಮತ್ತೆ ನಾನು ಇನ್ನೊಂದು ಯಾಜಕ ಸೇವೆನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಏನಾದ್ರು ಹೇಳಿದ್ರ ಅಂದ್ರೆ ಇಲ್ಲ. ಶಾಶ್ವತವಾದಂತ ಯಾಜಕತ್ವ, ಯಾಜಕತ್ವ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಟ್ಟಂತ ಯಾಜಕತ್ವ ಯಾವ ರೀತಿಯಾದಂತ ಯಾಜಕತ್ವ? ಶಾಶ್ವತವಾದಂತ ಸದಾ ಕಾಲವು ಇರುವಂತ ಯಾಜಕತ್ವ. ಅದು ಯಾವತ್ತೂ ಬದಲಾವಣೆ ಆಗಲ್ಲ, ಯಾವತ್ತು ಚೇಂಜ್ ಆಗಲ್ಲ. ಅದನ್ನೇ ಅಪೋಸ್ತಲ್ ಪಾಲ್ ತಿಳ್ಸಕ್ ಇಷ್ಟು ಪ್ರಯತ್ನ ಪಡ್ತಾರ. ನಾವು ನೀವೆಲ್ಲ ಕಣ್ ಮುಚ್ಕೊಂಡು ಒಪ್ಕೊಳ್ತೀವಿ ಏನ್ ಹೇಳಿದ್ರು, ಇಬ್ಬರೇನು ಒಪ್ಕೊಳ್ಳಲ್ಲ. ಅವರಿಗೆ ಸಿದ್ಧಾಂತನ ಪ್ರೂವ್ ಮಾಡ್ಬೇಕು, ಕ್ಲಿಯರ್ ಆಗ್ಬೇಕು. ಇಬ್ಬರೇನಂತ ಹೇಳಿದ್ರೆ ನಿಜವಾಗ್ಲು ದೇವ್ರ ಮಕ್ಳ ಬಗ್ಗೆ ಮಾತಾಡೋಣ, ಯಾಕಂದ್ರೆ ಅವ್ರು ತಾನೇ ಧರ್ಮಶಾಸ್ತ್ರಕ್ಕಿಂತ ಶ್ರೇಷ್ಠ ಆದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಬಂದಿದ್ದಾರೆ. ಅಲ್ಲಿ ಏನಾದ್ರೂ ಅವ್ರಿಗೆ ಗೊಂದಲವಿತ್ತು, ಕನ್ಫ್ಯೂಷನ್ ಇತ್ತು ಅಂದ್ರೆ, ಇಲ್ಲಪ್ಪ ಇವ್ರೇನ ಬೇರೆ ಯಾವ್ದೋ ವಿಷಯ ಅಂತಾರೆ, ನಮ್ ಧರ್ಮಶಾಸ್ತ್ರನೇ ಕರೆಕ್ಟ್, ನಾವು ಅಲ್ಲೇ ಫಾಲೋ ಮಾಡ್ತೀವಿ, ಸಾಯೋವರೆಗೂ ಅಲ್ಲೇ ಇಟ್ಕೊಂಡು ಹೋಗ್ಬಿಡ್ತಾರೆ. ಅದನ್ನ ಕ್ಲಿಯರ್ ಮಾಡ್ಬೇಕು ನೋಡಿ ಅಪೋಸ್ತಲ್ ಪಾಲ್ಗೆ. ಎಂತ ಒಂದು ಜ್ಞಾನ ಕೊಟ್ಟಿದ್ರೆ ದೇವ್ರು ಅಲ್ವಾ. ನೀವು ಕೇಳ್ಬಹುದು ಬ್ರದರ್, ಇಬ್ರಿಯ ಪುಸ್ತಕ, ಇಬ್ರಿ ದೇವ್ರು ಬರೆದಂತ ಪುಸ್ತಕ ಇಷ್ಟು ಟಪ್ಪ, ಈ ಒಂದು ಮಾಹಿತಿನ ನಾವ್ ಯಾಕೆ ಸ್ಟಡಿ ಮಾಡ್ಬೇಕು? ನಾವ್ ಯಾಕೆ ಇದ್ರಲ್ಲ ಓದ್ಬೇಕು? ಇಬ್ರಿಯ ಪುಸ್ತಕ ಅವ್ರ ಅವ್ರ ಟಾಪಿಕ್ ಅದು ಅಲ್ವಾ. ಇದು ಇಬ್ರಿ ದೇವರಿಗೆ ಬರೆಯಲ್ಪಟ್ಟಿದ್ರು ಕೂಡ ಆ ಒಂದು ನಮಗೆ ಪುಸ್ತಕವನ್ನು ಬರೆದ ಅಪೋಸ್ತಲ್ ಪಾಲು ಯಾರಿಗೋಸ್ಕರ ನೇಮಿಸಲ್ಪಟ್ಟವ್ರು ಗೊತ್ತಾ? ನಮಗೋಸ್ಕರ 12 ಜನರಿಗೋಸ್ಕರ ನೇಮಿಸಲ್ಪಟ್ಟವರು. ಫಸ್ಟ್ ಜನ ಅಪೋಸ್ತಲ್ ಇರೋದ್ರೆ 12 ಜನ ಇನ್ನೊಂದು ಅಪೋಸ್ತಲ್, ಒಬ್ರೇ ಒಬ್ರು ನಮಗ ಅಪೋಸ್ತಲರು ಯಾರು ಗೊತ್ತಾ? ಅಪೋಸ್ತಲ್ ಪಾಲ್ ಮಾತ್ರ. ಅವರು ನಮಗೆ 12 ಜನರಿಗೋಸ್ಕರ ಬಂದ್ರು. ಪೇತ್ರನು ಕೂಡ ಕೊಟೇಲ್ ಮನೆಗೆ ಹೋದ್ರು, ಆದ್ರೆ 12 ಜನರಿಗೋಸ್ಕರ ಸುವಾರ್ತೆನ ಸಾರಿದವರು ಯಾರಪ್ಪ ಅಂದ್ರೆ ಅಪೋಸ್ತಲ್ ಪಾಲ್. ಆದ್ರಿಂದ ಅವ್ರು ಕೊಡುವಂತ ಈ ಒಂದು ವಿಷಯಗಳನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇಬ್ರಿಯದವರಿಗೆ ಧರ್ಮಶಾಸ್ತ್ರಕ್ಕೂ ಮತ್ತೆ ಕೃಪೆಗಿರುವಂತ ವಿಷಯಗಳನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಮುಂದುವರ್ಸ್ತಾ ಇಬ್ರಿಯದವರಿಗೆ 7ನೇ ಅಧ್ಯಾಯ 18ನೇ ವಾಕ್ಯ ಆಯ್ತಲ್ಲ, 18ನೇ ವಾಕ್ಯ ಓದಿ. ಅಂದ್ರೆ ತರಹದ ಮಲ್ಕಿ ಛೇದಕನಾಗಿದೆ ಎಂದು ಹೇಳಿದೆಯಲ್ಲ. ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತರದೇ ಇರುವುದರಿಂದ ಮೊದಲಿದ್ದ ನಿಯಮವು ನಿರ್ಬಲವಾಗಿಯೂ ನಿಷ್ಪ್ರಯೋಜಕವಾಗಿಯೂ ನಿಷ್ಪ್ರಯೋಜಕವಾಗಿಯೂ ಇದು ರದ್ದಾಗಿಯೇ ಹೋಯಿತು. ಅದಕ್ಕೆ ಕಂಟಿನ್ಯೂ ಬದಲಾಗಿ ಉತ್ತಮ ಸಾಕ ಬರದೆ ಕಂಟಿನ್ಯೂ ಮಾಡಿ ವಾಕ್ಯನ ಮುಗಿಸ್ಬಿಡಿ. ಅದಕ್ಕೆ ಬದಲಾಗಿ ಉತ್ತಮವಾಗಿಯೂ ಇರುವ ಒಂದು ನಿರೀಕ್ಷಾ ದಾರವು ಪ್ರಬಲಕ್ಕೆ ಬಂತು. ಆ ನಿರೀಕ್ಷಾ ದಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸುವಂಥದ್ದು. ನೋಡಿದ್ರಾ ಈ ವಾಕ್ಯನಲ್ಲಿ ನಾವು ಬಾಯಿಪಾಠನು ಮಾಡಲ್ಲ. ನಮ್ ತಲೆ ಕೆಲವೊಂದು ಟೈಮಲ್ಲಿ ಹೋಗೋದು ಕಷ್ಟ ಇದು, ಬಟ್ ಇದರಲ್ಲಿ ಮೀನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ವಿಷಯ ಇದೆ. ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತಾರದೇ ಇರುವುದರಿಂದ, ಅಂದ್ರೆ ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತಾರದೇ ಇರುವುದರಿಂದ ಅಂದ್ರೆ ಏನರ್ಥ? ಸಿದ್ಧಿ ಅಂದ್ರೆ ಏನರ್ಥ? ಪರಿಪೂರ್ಣ ಮಾಡದಿರೋದು, ಅಂದ್ರೆ ನಮ್ಮ ಗುರಿನ ಮುಟ್ಟಿಸದೇ ಇರೋದು. ನಾವು ಯಾವುದನ್ನ ಹೊಂದ್ಬೇಕಂತ ಬಯಸ್ತಾ ಇದೀವೋ ಆ ಒಂದು ಹೊಂದುವಂತ ಒಂದು ಕೆಲಸನ ಧರ್ಮಶಾಸ್ತ್ರಜ್ಞ ಮಾಡಕ್ಕೆ ಸಾಧ್ಯತೆ ಇಲ್ಲದೆ ಇರುವಂತದ್ದು. ನಾವೆಲ್ಲ ಹೊಂದಕ್ಕೆ ಬಯಸೋದೇನು? ಸಿಂಪಲ್ ಆಗಿಲ್ಲ, ದೇವರ ಹತ್ರ ಹೋಗ್ಬೇಕು. ಹೌದು, ಯಾರ ಹತ್ರ ಹೋಗ್ಬೇಕು? ದೇವ್ರ ದೇವರತ್ರ ಬಳಿ ಸೇರ್ಬೇಕು, ದೇವ್ರ ಸನ್ನಿಧಿ ಬರ್ಬೇಕು, ಅಷ್ಟೇ ನಮ್ಮ ಆಸೆ ಅಲ್ವಾ. ದೇವ್ರು ಸತ್ತವ್ರು ದೇವ್ರ ಹತ್ರ ಇರ್ತಾರ, ಜೀವಂತವ್ರ ದೇವ್ರ ಹತ್ರ, ಅಂದ್ರೆ ಎಲ್ಲ ಒಂದೇ ಬರುತ್ತೆ. ದೇವ್ರ ಹತ್ರ ಸೇರ್ತೀವಿ ಅಂದ್ರೆ ಜೀವ ಇರುತ್ತೆ, ನಮ್ಗೆ ಸಮಾಧಾನ ಇರುತ್ತೆ, ಎಲ್ಲ ಸಿಕ್ಕಿರುತ್ತೆ. ದೇವ್ರ ಹತ್ರ ದೇವ್ರೊಬ್ರು ಸಿಕ್ಕರೆ ನಮ್ಗೆಲ್ಲ ಸಿಗುತ್ತೆ. ದೇವ್ರ ಹತ್ರ ಸೇರ್ಬೇಕು. ಅದು ಧರ್ಮಶಾಸ್ತ್ರದಿಂದ ಆಗುತ್ತಾ? ಇಲ್ಲ ಅದು ಆಗಲ್ಲ. ಯಾಕೆ ಆಗಲ್ಲ? ಧರ್ಮಶಾಸ್ತ್ರ
ಒಂದು ಕನ್ನಡಿಯ ರೀತಿಯಲ್ಲಿ ಇತ್ತು ಅಷ್ಟೆ. ಕನ್ನಡಿ ಅಂದ್ರೆ ನಮ್ಮ ಕನ್ನಡಿಯಲ್ಲಿ ಮುಖ ನೋಡಿದಾಗ ಏನ್ ಕಾಣಿಸ್ತಾ ಇತ್ತು? ತೋರಿಸ್ತಿರ್ತಾರೆ ಭಾರಿ ಅದು. ಅಲ್ಲಿ ಯಾವ್ದಾದ್ರು ಒಂದು ಗಾಯ ಆಗಿದ್ರು ಕಾಣಿಸ್ಕೊಡ್ತಾ ಇತ್ತು, ಯಾವ್ದಾದ್ರು ಕೊಲೆ ಆಗಿದ್ರು ಕಾಣಿಸ್ಕೊಡ್ತಾ ಇತ್ತು, ಮುಖದಲ್ಲಿ ಅಶುದ್ಧವಾಗಿದ್ರು ಅದು ಕೂಡ ಕಾಣಿಸ್ಕೊಡ್ತಾ ಇತ್ತು. ಆದ್ರೆ ಆ ಕನ್ನಡಿ ಇರಿ ಇರಿ ನಿಮ್ ಮುಖದಲ್ಲಿ ಏನೋ ಕೊಳೆ ಇದೆ ತೆಗಿತೀನಿ ಅಂತ ತೆಗಿತಾ ಇತ್ತಾ? ತೆಗಿಕಾಗಲ್ಲ, ತೋರಿಸ್ಕೊಡ್ತಿತ್ತು ಅಷ್ಟೇ. ಇನ್ನು ಎಷ್ಟು ನಮ್ಮಲ್ಲಿರುವಂತ ಜಾಸ್ತಿ ಮಿಸ್ಟೇಕ್ ನ ತೋರಿಸ್ಕೊಡ್ತಾ ಇತ್ತು, ನಾವು ಮಾಡುವಂತ ಪಾಪವನ್ನ ತೋರಿಸ್ಕೊಡ್ತಾ ಇತ್ತು. ನೋಡಿ ಇದ್ ಮಾಡ್ತಾ ಇದ್ರ, ಇದ್ ಮಾಡ್ತಾ ಇದ್ ತಪ್ಪು ತಪ್ಪು, ಧರ್ಮಶಾಸ್ತ್ರದ ಹೇಳ್ತಾ ಇದೆ ತಪ್ಪು ತಪ್ಪು ಅಂತ. ಇವಾಗ ನಮ್ಗೊಂದು ಪ್ರಶ್ನೆ ಬರ್ತಾ ಇತ್ತು, ಹೌದು ನಾನು ತಪ್ಪು ಮಾಡಿದ್ನ, ಆದ್ರೆ ಇದನ್ನ ಹೇಗೆ ತೆಗೆದಾಕ್ಲಿ, ಇದರಿಂದ ಹೇಗ್ ಬದಲಾವಣೆ ಆಗ್ಲಿ, ಇದನ್ನ ಹೇಗ್ ಚೇಂಜ್ ಮಾಡ್ಲಿ? ಅವಾಗ ಧರ್ಮಶಾಸ್ತ್ರ ಏನ್ ಮಾಡ್ತಾ ಇತ್ತು ಗೊತ್ತಾ? ಆ ಧರ್ಮ ಕನ್ನಡಿ ಎಂಬ ಧರ್ಮಶಾಸ್ತ್ರ ಸೈಲೆಂಟ್ ಆಗ್ಬಿಡ್ತಿತ್ತು. ಯಾಕೆ ಗೊತ್ತಾ? ಏನ್ ಮಾಡ್ ಏನು ನನ್ನ ಹತ್ರ ಉತ್ತರ ಇಲ್ಲ ಅದಕ್ಕೆ, ನೋ ಆನ್ಸರ್. ನನ್ನ ಕೆಲಸ ಏನಪ್ಪಾ ಅಂದ್ರೆ ನೀನ್ ಮಾಡ್ತಿರೋ ತಪ್ಪು ಅಂತ ತೋರಿಸ್ಕೊಡ್ತೀನಿ ಅಷ್ಟೇ. ಆದ್ರೆ ಆ ತಪ್ಪನ್ನ ಚೇಂಜ್ ಮಾಡಂತ ಒಂದು ವಿಷಯ ನನ್ ಕೈಲಿಲ್ಲ. ಧರ್ಮಶಾಸ್ತ್ರ ಯಾವುದನ್ನು ಸಿದ್ಧಿಗೆ ತಾರದೆ ಇರುವುದರಿಂದ ಮೊದಲಿದ್ದ ನಿಯಮವು ನಿರ್ಬಲವಾಗಿಯೂ ನಿಷ್ಪ್ರಯೋಜಕವಾಗಿಯೂ ಇದ್ದು ರದ್ದಾಗಿ ಹೋಯಿತು ಅಲ್ವಾ? ಈಗ ಒಂದ್ ವ್ಯಕ್ತಿ ಆ ಕನ್ನಡಕದ ಮುಂದೆ, ಆ ಧರ್ಮಶಾಸ್ತ್ರವೆಂಬ ಕನ್ನಡಕದ ಮುಂದೆ ನಿಂತ್ಕೊಂಡು ತನ್ನಲ್ಲಿರುವಂತ ಕಲ್ಮಶಗಳೆಲ್ಲ ನೋಡ್ತಾನೆ, ತನ್ನದು ಕೊಲೆಗಳೆಲ್ಲ ನೋಡ್ತಾನೆ, ತನ್ನಲ್ಲಿರುವ ಅಶುದ್ಧವನ್ನ ನೋಡ್ತಾನೆ, ತನ್ನಲ್ಲಿರುವ ಪಾಪವನ್ನ ನೋಡ್ತಾನೆ. ಆದ್ರೆ ತನಗೆ ಆ ಒಂದು ಪಾಪವನ್ನ ತೋರಿಸ್ಕೊಡಂತ ಧರ್ಮಶಾಸ್ತ್ರದ ಬಳಿ ಕೇಳಿದಾಗ, ಇದನ್ನ ತೆಗೆದಕ್ಕೆ ಸಹಾಯ ಮಾಡು ಅಂತ ಹೇಳಿದಾಗ, ಅದು ಗೊತ್ತಿಲ್ಲ ಅಂದಾಗ ಏನಾಗುತ್ತೆ? ಆ ವೇಸ್ಟ್ ಆಯ್ತು ಅಲ್ವಾ? ಸರ್, ನಿಮ್ಗೆ ತೋರ್ಸಕ್ಕಾಗಿಲ್ಲ, ನಿಮ್ಗೆ ಆ ಧರ್ಮಶಾಸ್ತ್ರದಿಂದ ನಾವು ಪಾಪನ ಪರಿಹಾರ ಮಾಡಕ್ಕಾಗಿಲ್ಲ. ಯಾವುದೇ ಒಂದು ಧರ್ಮಶಾಸ್ತ್ರದಲ್ಲಿ ಇದ್ದಂತ ಬಲಿಗಳಿರ್ಬಹುದು, ಆಚರಣೆ ವಿಚರಣೆಗಳಿರ್ಬಹುದು, ಯಾವತ್ತು ಕೂಡ ಯಾರ ಪಾಪವನ್ನು ಕ್ಷಮಿಸಲಿಲ್ಲ. ಅದೇಗೆ ಕ್ಷಮಿಸಲಿಲ್ಲ? ಹೋರಿಗಳೆಲ್ಲ ಕೊಟ್ರಲ್ಲ, ಬಲಿ ಎಲ್ಲ ಕೊಟ್ರಲ್ಲ, ಪಾಪ ನೀವು ಮಾಡಿದ್ದೀರಾ, ಕ್ಷಮಿಸೇ ಇಲ್ವಾ? ಇಲ್ಲ, ಕ್ಷಮಿಸಲಿಲ್ಲ. ಆ ಹೋರಿ ರಕ್ತದಿಂದ ದೇವರು ಯಾವ ಪಾಪವನ್ನು ಕ್ಷಮಿಸಲಿಲ್ಲ. ಆದ್ರೆ ಹೋರಿ ರಕ್ತವನ್ನ ಕೊಡ್ಬೇಕಾದ್ರೆ ಹಿಂದೆ ನನ್ನ ಮಗನು ಪಾಪವನ್ನ ಪಾಪ ಪರಿಹಾರ ಕೊಡ್ತಾನೆ ಅಂತ ಒಂದು ನಂಬಿಕೆಯಲ್ಲಿ ಹಿಂದೆ ಬರುವಂತ ಛಾಯೆಗೆ, ಅದು ಛಾಯೆಗೆ ನಿಜ ಸ್ವರೂಪಕ್ಕೆ ಛಾಯೆ ಆಗಿದ್ರಿಂದ ಆ ತಾತ್ಕಾಲಿಕವಾಗಿ ತೆಗೆದಾಕಿದ್ರು, ಹೊರತು ಅದು ಹೋರಿ ರಕ್ತದಿಂದ ತೆಗೆಯಲಿಲ್ಲ, ಕುರಿಗಳ ರಕ್ತದಿಂದ ತೆಗೆಯಲಿಲ್ಲ. ಯಾಕಂದ್ರೆ ಗೊತ್ತು ನಮ್ಗೆ, ಯಾವ ಹೋರಿ ರಕ್ತಗಳು ಕುರಿ ರಕ್ತಗಳು ಪಾಪಗಳು ಏನ್ ಮಾಡಕ್ಕಾಗಲ್ಲ, ಪರಿಹಾರ ಮಾಡಕ್ಕೆ ಆಗಲ್ಲ. ಆದ್ರೆ ಅದನ್ನ ದೇವರು ಗಮನಿಸಿದ್ರು, ನನ್ನ ಮಗನು ಈ ಒಂದು ಬಲಿಗೆ ಅಂದ್ರೆ ಹೋಲಿಕೆ ಆಗಿದ್ದಾನೆ, ಆ ಬಲಿಗೆ ಇದು ಇದು ಇಲ್ಲಿ ಕೊಡುವಂತ ಬಲಿ ಏನಾಗಿದೆ ಅದಕ್ಕೆ ಛಾಯೆ ಆಗಿದೆ. ಹೌದು, ನನ್ನ ಮಗ ಖಂಡಿತ ಬಲಿ ಕೊಟ್ಟೇ ಕೊಡ್ತಾನೆ, ಆಗ ನಾನು ಖಂಡಿತವಾಗ್ಲಿ ಇವನ್ನ ಶಾಶ್ವತವಾಗಿ ಪಾಪ ಪರಿಹಾರ ಮಾಡ್ತೀನಿ. ಆದ್ರೆ ಅದನ್ನ ನಡೆಸ್ಕೊಂಡು ತಾತ್ಕಾಲಿಕವಾಗಿ ಅದನ್ನ ಮಾಡ್ತೀನಿ, ಆ ರೀತಿಯಲ್ಲಿ ದೇವರು ಅದನ್ನ ಮಾಡಿದರೆ ಹೊರತು ಯಾವಾಗ್ಲೂ ಹೋರಿಗಳ ರಕ್ತದಿಂದ ಕುರಿಗಳ ರಕ್ತದಿಂದ ಏನ್ ಮಾಡ್ಲಿಲ್ಲ, ಇಸ್ರೇಲ್ ಜನರಿಗೆ ಪಾಪ ಪರಿಹಾರ ಮಾಡ್ಲಿಲ್ಲ. ಧರ್ಮಶಾಸ್ತ್ರದಲ್ಲಿ ಯಾವುದೇ ರೀತಿ ಏನ್ ಮಾಡ್ತಿರ್ಲಿಲ್ಲ ಅಂದ್ರೆ ಪಾಪವನ್ನ ತೆಗೆದಾಕುವಂತ ಒಂದು ವಿಷಯ ಇರ್ಲಿಲ್ಲ, ಬದಲಾಗಿ ಪಾಪವನ್ನ ತೋರ್ಸ್ಕೊಡ್ತಾ ಇತ್ತು. ಅದಕ್ಕೆ ರೋಮಾಪುರದವರಿಗೆ ಬರಿಬೇಕಾದ್ರೆ 7ನೇ ಅಧ್ಯಾಯದಲ್ಲಿ ಅಪೊಸ್ತಲ ಪಾಲ್ ಬರೀತಾರಲ್ಲ, ಏನಂತ ಬರೀತಾರೆ? ಆ ಧರ್ಮಶಾಸ್ತ್ರ ಇಲ್ದ ಇದ್ದಾಗ ನನ್ನ ಹತ್ರ ಜೀವ ಇತ್ತು, ಧರ್ಮಶಾಸ್ತ್ರ ಬಂದ್ಮೇಲೆ ನನ್ನ ಸತ್ತು ಹೋಗ್ಬಿಟ್ಟೆ. ಯಾಕೆ? ಯಾಕಂದ್ರೆ ಧರ್ಮಶಾಸ್ತ್ರ ಇಲ್ದ ಇದ್ದಾಗ ಇದು ತಪ್ಪು ಸರಿ ಅಂತ ನನಗೆ ಯಾವ್ದು ಮನ ಸಾಕ್ಷಿ ಅಂತ ಇರ್ಲಿಲ್ಲ. ಧರ್ಮಶಾಸ್ತ್ರ ಬಂದ್ಮೇಲೆ ತೋರ್ಸ್ಕೊಟ್ಬಿಡ್ತೀನಿ, ನಾ ತಪ್ಪು ಮಾಡ್ತಿದ್ಯಾ ಅಂತ. ನಾನು ತಪ್ಪು ಮಾಡಿದ್ದೆ, ದೇವರ ಶಿಕ್ಷೆ ಗುರಿಯಾಗಿದ್ದೆ, ಮರಣಕ್ಕೆ ಪಾತ್ರನಾಗಿದ್ದೆ. ಈ ಧರ್ಮಶಾಸ್ತ್ರ ಅದನ್ನೇ ಮಾಡ್ತಾ ಇತ್ತು. ಧರ್ಮಶಾಸ್ತ್ರ ಪಾಪದ ಅರಿವನ್ನು ಹುಟ್ಟಿಸ್ತಾ ಇತ್ತು, ಹೊರತು ಪಾಪದಿಂದ ಬಿಡುಗಡೆ ಏನ ಕೊಡಕ್ಕೆ ಸಾಧ್ಯತೆ ಇರಲಿಲ್ಲ. ಅದಕ್ಕೆ ಮಾತೇನ್ ಹೇಳ್ತಿದ್ದಾರೆ, ಅದು ನಿಷ್ಪ್ರಯೋಜಕವಾಗಿ ನಿರ್ಬಲವಾಗಿಯೂ ನಿಷ್ಪ್ರಯೋಜಕವಾಗಿಯೂ ಇದ್ದು ರದ್ದಾಗಿ ಹೋಯಿತು. ನೋಡಿ, ಒಬ್ಬ ಒಬ್ಬ ಹುಡುಗ ಒಬ್ಬ ವ್ಯಕ್ತಿ ಹಳ್ಳದಲ್ಲಿ ಬಿದ್ದಿರ್ತಾರೆ, ಕೆಸರಲ್ಲಿ ಬಿದ್ದಿರ್ತಾರೆ. ಆ ಈಗ ಕೆಸರಲ್ಲಿ ಬಿದ್ದಿರುವಂತ ವ್ಯಕ್ತಿ ನೋಡಿದಾಗ ಅವ್ರಿಗೇನು ದಾರಿ ಕಾಣಿಸಲ್ಲ, ಅವ್ರಿಗೆ ಯಾರೋ ಒಬ್ರು ಏನ್ ಮಾಡ್ತಾರೆ ಹೋಗಿ ಅವ್ರು ನೋಡ್ತಾರೆ, ಅಯ್ಯೋ ಹಳ್ಳದಲ್ಲಿ ಬಿದ್ದಿದ್ದಾರೆ, ಕಷ್ಟ ಪಡ್ತಾ ಇದಾರೆ. ನೋಡು, ಅಲ್ಲಿ ಅಲ್ಲಿ ಹೋಗ್ಬೇಡ, ತುಂಬಾ ಅಪಾಯ ಇದೆ, ಈ ಕಡೆ ಬಾ ಆ ಕಡೆ ಬಾ, ಅಲ್ಲಿ ಅಲ್ಲಿ ಹೋಗ್ಬೇಡ, ಅಲ್ಲಿ ನಿಂಗೆ ತುಂಬಾ ಅಪಾಯ ಇದೆ, ಗುಡಿ ಆ ಕಡೆ ಹೋದ್ರೆ ನಿಂಗೆ ಕಷ್ಟವಾಗ್ಬಹುದು, ಈ ಕಡೆ ಬಂದ್ಬಿಡು ಈ ಕಡೆ ಬಂದ್ಬಿಡು ಅಂತ ಅವ್ರಿಗೆ ಗೈಡ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಆದ್ರೆ ವ್ಯಕ್ತಿ ಕೇಳ್ತಾನೆ, ಸರಿ ನನಗೆ ಗೈಡ್ ಮಾಡೋದ್ ಬಿಟ್ಬಿಟ್ಟು ನಾನು ಮೇಲ್ ಬರಕ್ಕೆ ದಾರಿ ತೋರಿಸಿದ್ರೆ ಆ ದಾರಿ ಗೊತ್ತಿಲ್ಲ ಅವ್ರು, ಅಯ್ಯೋ ನನ್ ಮೇಲ್ ಬರಕ್ ಗೊತ್ತಿಲ್ಲಪ್ಪ, ಇನ್ನ ಮೇಲೆ ಎತ್ತೋದಕ್ಕೆ ನನ್ಗೆ ಗೊತ್ತಿಲ್ಲ, ನಿರ್ಬಲ ಇದ್ದೀನಿ, ನಿಷ್ಪ್ರಯೋಜಕವಾಗಿದ್ದೀನಿ. ಸೊ ಅದರಿಂದ ರದ್ದಾಗಿ ಹೋಯಿತು. ಅದಕ್ಕೆ ಬದಲಾಗಿ ಉತ್ತಮವಾಗಿರುವ ಒಂದು ನಿರೀಕ್ಷಾದರವು ಪ್ರಾಬಲ್ಯಕ್ಕೆ ಬಂತು. ಪ್ರಾಬಲ್ಯ ಅಂದ್ರೆ ಗೊತ್ತಂತೆ, ಅಸ್ತಿತ್ವಕ್ಕೆ ಬಂತು, ಕುಟ್ಕೊಳ್ತು. ಯಾವಾಗ ಧರ್ಮಶಾಸ್ತ್ರ ರದ್ದಾಯ್ತೋ, ಧರ್ಮಶಾಸ್ತ್ರ ರದ್ದಾಯ್ತು ಅನ್ನೋಕ್ಕಿಂತ ಧರ್ಮಶಾಸ್ತ್ರ ದೇವ್ರು ರದ್ದು ಮಾಡಿದ್ದೆ ಆ ಪ್ರಾಬಲ್ಯಕ್ಕೆ ಬರುವಂತ ವಿಷಯದಿಂದನೇ ರದ್ದು ಮಾಡಿದ್ದೆ.
ಕರ್ತನ ದೇಶಕ್ಕೆ ಭೂಮಿಗೆ ಬರ್ಬೇಕಾದ್ರೆ ಧರ್ಮಶಾಸ್ತ್ರವಿತ್ತು. ಕರ್ತನ ದೇಶಕ್ಕೆ 30 ವರ್ಷ ಆದ್ಮೇಲೆ ದೀಕ್ಷಾಸ್ನಾನ ತಗೋಬೇಕಾದ್ರೆ ಧರ್ಮಶಾಸ್ತ್ರವಿತ್ತು. ಕರ್ತನ ದೇಶಕ್ಕೆ 3.5 ವರ್ಷ ದೇವರಿಗೆ ಮೆಚ್ಚುಗೆ ನಡಿಬೇಕು ಕೂಡ ಧರ್ಮಶಾಸ್ತ್ರವಿತ್ತು. ಕರ್ತನ ದೇಶಕ್ಕೆ ಶಿಲುಬೆ ಮಾಡಕ್ಕೆ ಹಾಕುವುದಕ್ಕೆ ಕೂಡ ಧರ್ಮಶಾಸ್ತ್ರ ಉಪಯೋಗವಾಗಿತ್ತು. ಧರ್ಮಶಾಸ್ತ್ರ ಆದ್ರ ಮೇಲೆ ಇಸ್ರೇಲ್ ಜನ ಏನ್ ಮಾಡಿದ್ರು, ಈ ಒಂದು ನೀತಿನ ಮೀರಿದರೆ ಅಂತ ಹೇಳಿ ಏನ್ ಮಾಡಿದ್ರು, ಅದರ ಶಿಲುಬೆಯಲ್ಲೂ ಕೂಡ ಅವ್ರನ್ನ ಹಾಕೋದು ಮರಕ್ಕೆ ತೂಕ ಹಾಕಲ್ಪಟ್ಟರು ಶಪಿಸಲ್ಪಟ್ಟರು ಅಂತ ಶಿಲುಬೆ ಹಾಕಲ್ಪಟ್ಟಂತ ಕರ್ತನ ದೇಶಕ್ಕೆ ನಮಗೋಸ್ಕರ ಶಪಿಸಲ್ಪಟ್ಟದ್ದು ಕೂಡ ಧರ್ಮಶಾಸ್ತ್ರ ನೀತಿ. ಆದ್ರೆ ಅಲ್ಲಿ ನೀಚೆ ಏನಾಗ್ಲಿಲ್ಲ, ಧರ್ಮಶಾಸ್ತ್ರದ ಯಾವುದೇ ವಿಷಯ ಪ್ರಯೋಜನ ಮಾಡಲಿಲ್ಲ. ಕರ್ತನ ದೇಶಕ್ಕೆ ಶಿಲುಬೆ ಮಾಡೋದ್ರಲ್ಲಿ ಏನ್ ಮಾಡಿದ್ರು, ಸಂಪೂರ್ಣವಾಗಿ ಧರ್ಮಶಾಸ್ತ್ರವನ್ನ ಹೊಡೆದ್ರು, ಶಿಲುಬೆ ಜಡಿದರು. ಇನ್ಮೇಲೆ ಧರ್ಮಶಾಸ್ತ್ರದಿಂದ ಯಾವುದೇ ಪ್ರಯೋಜನವಿಲ್ಲ. ಆಚರಣೆ ಮಾಡ್ತೀವ, ಆಚರಣೆ ಮಾಡ್ತೀರಾ, ಮಾಡ್ಕೊಳ್ಳಿ. ನಾನು 10 ಆದಿನ ಫಾಲೋ ಮಾಡ್ತೀನಿ, ಮಾಡಿ. ನಾನು ಸಬ್ಬತ್ ದಿನದ ಫಾಲೋ ಮಾಡ್ತೀನಿ, ಮಾಡಿ. ಆದ್ರೆ ನಾನು ನೀವು ಮಾಡ್ತಿರಂತ ಕೆಲಸದಿಂದ ಯಾವುದೇ ಪ್ರತಿಫಲ ಕೊಡಲ್ಲ. ನೀವು ಮಾಡೋದು ಧರ್ಮಶಾಸ್ತ್ರಿಗೆ ಅಧೀನರಾಗಿದ್ದ ನಾನು ಯಾವುದೇ ಒಂದು ಆಶೀರ್ವಾದವನ್ನು ನಿಮ್ಗೆ ಕೊಡಲ್ಲ. ಆದ್ರೆ ಎಲ್ಲ ಬ್ಲೆಸ್ಸಿಂಗ್ಸ್ ಕೂಡ ಎಲ್ಲಿದೆ ಅಂದ್ರೆ, ನೆಕ್ಸ್ಟ್ ಬರುವಂತ ಪ್ರಾಬಲ್ಯ ಇದೆಯಲ್ಲ ನಿರೀಕ್ಷಾ ಆಧಾರ, ಆ ನಿರೀಕ್ಷಾ ಆಧಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸುವಂತದ್ದು. ಇದಕ್ಕಿಂತ ಇನ್ನೇ ಹೆಚ್ಚಾಗಿ ಏನ್ ಬೇಕು? ಒಂದು ವ್ಯಕ್ತಿ ಕನ್ನಡಿಯಲ್ಲಿ ನೋಡಿ ಅದೇನು ಮಾಡಕ್ಕಾಗದೆ ಇರುತ್ತೋ, ಅದು ಬೇರೊಂದು ವ್ಯಕ್ತಿ ಬಂದು, ಏನಪ್ಪ ನಿಮ್ಗೆ ಕೊಳೆ ಇದೆಯಾ, ಬಾ ನಾನು ತೆಗ್ದಾಕ್ತೀನಿ, ಬಾ ನಿನ್ಗೇನಿದೆ, ನಿನ್ಗೆ ಕಷ್ಟ ಆಗ್ತಿದ್ಯಾ, ಇಲ್ಲಿ ಬೇರೆ ಏನಾದ್ರು ಪಾಪ ಇದೆಯಾ, ಅದನ್ನ ತೆಗ್ದಾಕ್ತೀನಿ ಅಂತ ಹೇಳಿದಾಗ ಕನ್ನಡಿ ಅವಶ್ಯಕತೆ ಏನಿತ್ತು? ಧರ್ಮಶಾಸ್ತ್ರ ಅವಶ್ಯಕತೆ ಏನಿತ್ತು? ಧರ್ಮಶಾಸ್ತ್ರ ಹೋಯ್ತು. ಆಗ ಆ ವ್ಯಕ್ತಿ ನಮ್ಮನ್ನ ಆ ಒಂದು ವಿಷಯದಿಂದ ಬಿಡುಗಡೆ ಮಾಡಿ ನಮ್ಮನ್ನ ಪರಿಶುದ್ಧ ಮಾಡೋದಾಗಿದೆ. ಇನ್ನು ಹೆಚ್ಚಾಗಿ ದೇವರ ಸನ್ನಿಧಿಗೆ ಸೇರಿಸೋದಾದ್ರೆ ಅದಕ್ಕಿಂತ ಹೆಚ್ಚಾದದ್ದು ಏನ್ ಬೇಕು ನಮ್ಗೆ? ಇದೆಲ್ಲ ಕೂಡ ಇಬ್ರಿಯರಿಗೆ ಅನ್ವಯವಾಗುತ್ತೆ. ಯಾಕಂದ್ರೆ ಇಬ್ರಿಯರು ಧರ್ಮಶಾಸ್ತ್ರಿಗೆ ಅಧೀನರಾಗಿದ್ದು ನಂತರ ಕ್ರಿಸ್ತನ ಮೂಲಕ ಬಿಡುಗಡೆ ಮಾಡಲ್ಪಟ್ರು. ಆದ್ರೆ ನಾವು ಹಾಗಲ್ಲ, ನಾವು ಪಾಪಕ್ಕೆ ಅಡಿಮೆ ದಾಸರಾಗಿದ್ವಿ. ಪಾಪಕ್ಕೆ ನಾವು ದಾಸತ್ವದ ಒಳಗಾಗಿ ಅಲ್ಲಿಂದ ಏನಾದ್ವಿ, ಅಲ್ಲಿಂದ ಕ್ರಿಸ್ತನ ಮೂಲಕ ಬಿಡುಗಡೆ ಹೊಂದಿದ್ವಿ. ಕರೆಕ್ಟಲ್ವಾ? ಹಾಗಿರ್ಬೇಕಾರೆ ಈ ನಿರೀಕ್ಷಾ ಆಧಾರ ಅಂದ್ರೆ ಏನು, ಅದ್ರ ಪ್ರಾಬಲ್ಯಕ್ಕೆ ಹೇಗೆ ಬಂತು, ಮತ್ತೆ ನಿರೀಕ್ಷೆ ಅದು ನಮ್ಮನ್ನ ದೇವರ ಸನ್ನಿಧಿಗೆ ಹೇಗೆ ಸೇರಿಸುತ್ತೆ ಅಂತ ಎಲ್ಲ ವಿಷಯವನ್ನ ಏನ್ ಮಾಡ್ತಾ ಇದ್ದಾರೆ ಅಪೊಸ್ತಲ ಪೌಲ ಮುಂದೆ ಬರುವಂತ ವಿಷಯಗಳಲ್ಲಿ ಅದನ್ನ ಸ್ಪಷ್ಟವಾಗಿ ಮಾತಾಡ್ತಾರೆ. ಇನ್ನು ಹಲವಾರು ವಿಷಯಗಳನ್ನ ಹೇಳಿ ಏನ್ ಮಾಡ್ತಾರೆ ಮಾತಾಡ್ತಾರೆ. ನಾವು ಆ ನಿರೀಕ್ಷೆ ಆದ್ರೆ ತಿಳ್ಕೊಳ್ಳಕ್ಕೆ ನಿರೀಕ್ಷೆಯಿಂದ ಕಾಯ್ದು ವೈಟ್ ಮಾಡೋಣ. ದೇವರ ಸನ್ನಿಧಿಗೆ ಹೇಗೆ ಸೇರುವಂತ ವಿಷಯಗಳನ್ನ ಕೂಡ ಮುಂದೆ ಬರುವಂತ ಪಾಠಗಳಲ್ಲಿ ತಿಳ್ಕೊಳ್ಳೋಣ. ದೇವರು ಈ ಪಾಠಗಳನ್ನ ಆಶೀರ್ವದಿಸಲಿ. ಓಕೆ, ಪ್ರಾರ್ಥನೆ ಮಾಡಿ ಮುಗಿಸೋಣ. ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಮಾಡ. ಎಲ್ಲರ ಕಣ್ಣುಗಳನ್ನ ಮುಚ್ಕೊಳ್ಳೋಣ. ಕೇಳಿಸೋದ ಬ್ರದರ್? ಸ್ವಾಮಿ ವಿಶೇಷವಾಗಿ ದೇವ್ರೆ, ನಾವೆಲ್ಲರೂ ಸ್ವಾಮಿ ಈ ರೀತಿಯಲ್ಲಿ ಒಟ್ಟಾಗಿ ಕೂಡಿ ಬಂದು ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ದೇವ್ರೆ, ಅಮೂಲ್ಯವಾದ ವಾಕ್ಯವನ್ನು ವಿಶೇಷವಾಗಿ ದೇವ್ರೆ, ನಾವು ಈ ದಿನದ ವಾಕ್ಯಗಳಲ್ಲಿ ನೋಡುವಾಗ ಸ್ವಾಮಿ ನಮಗಾಗಿ ದೇವರೇ ನೀವು ಅನೇಕ ಮಹತ್ವದ ವಿಚಾರಗಳನ್ನ ನಮಗೆ ತಿಳಿಸ್ಪಡಿಸೋದಕ್ಕಾಗಿ ನಿಮ್ ಕೃತಜ್ಞತೆ ಸಲ್ಲಿಸ್ತೇವೆ. ವಾಕ್ಯಗಳನ್ನ ಹಂಚಿಕೊಂಡು ಸೋದರನ್ನ ನೀವು ಆಶ್ರಯಿಸಿ ಇನ್ನೇ ಹೆಚ್ಚಾಗಿ ಸ್ವಾಮಿ ನಿಮ್ಮ ಸಾನ್ನಿಧ್ಯದಲ್ಲಿ ದೇವರೇ ನಮ್ಮನ್ನೆಲ್ಲ ಕೊಂಡೊಯ್ಲಿಕ್ಕೆ ಬೇಕಾಗಿಂತ ವಾಕ್ಯವನ್ನು ಹಂಚುವಂತ ಶಕ್ತಿಯನ್ನು ಕೊಟ್ಟು ನಡೆಸ ಎಂಬುದಾಗಿ ನಾವು ಪ್ರಾರ್ಥಿಸುವೆ. ಕೇಳಿರುವ ಪ್ರತಿಯೊಬ್ಬರನ್ನು ಕೂಡ ಆಶ್ರಯಿಸಿ, ಅವ್ರ ಹೃದಯದಲ್ಲಿ ಸ್ವಾಮಿ ಇವೆಲ್ಲ ಚಳಿದ ಉಳಿಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಸ್ವಾಮಿ ನೇಮಿಸಿದ ಓಟವನ್ನು ಓಡಲಿಕ್ಕೆ ಬೇಕಾದ ರೀತಿ ನಾವೆಲ್ಲ ಪ್ರೇರಣೆ ನೀಡುವಂತ ವಾಕ್ಯಗಳಾಗಿ ಉಳಿಲಿ ಎಂಬುದಾಗಿ ನಮ್ಮ ರಕ್ಷಕನ ಒಡೆಯವನ ಆದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಿ ಬಂದಿದ್ದೇವೆ. ಪರಲೋಕದಲ್ಲಿರುವ ನಮ್ಮ ಜೀವಳ ತಂದೆ, ನಮಸ್ತೆ 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 ಬ್ರದರ್, ನಮಸ್ತೆ ನಮಸ್ತೆ ಬ್ರದರ್, ಗುಡ್ ನೈಟ್ ಬ್ರದರ್, ನಮಸ್ತೆ ರಾಜ್ ಬ್ರದರ್, ನಮಸ್ತೆ ಎಲ್ಲಾರ್ಗು, ನಮಸ್ತೆ 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 ಬ್ರದರ್.
ನಮಸ್ತೆ ಸರ್, ನಮಸ್ತೆ. ರೇಷ್ಮ ಸೌಂಡ್ ಇಲ್ವಾ ಇವತ್ತು? ಯಾದಗಿರಿ ಮೋಹನ್ ಬ್ರದರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಎಲ್ರು ಹೆಂಗಿದಾರೆ ಬ್ರದರ್? ಎಲ್ಲರೂ ಚೆನ್ನಾಗಿದ್ದಾರೆ ಸಿಸ್ಟರ್, ನೀವು ಚೆನ್ನಾಗಿದ್ದೀರ ಎಲ್ಲರು? ಓಕೆ ಬ್ರದರ್, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್, ಬೈ, ಟೇಕ್ ಕೇರ್. ಏನೋ ಕೂಗ್ತಾವ್ರಲ್ಲಪ್ಪ ಚಿಂತು, ಇವತ್ತು ತುಂಬಾ ಡಿಸ್ಟರ್ಬೆನ್ಸ್ ಜಾಸ್ತಿ. ಏನು ಯಾವ ಮಲಗ್ಬೇಕಾದ ಪಾಪ, ಅದು ಯಾವಾಗ ಮಲಗಿರ್ತದೆ. ಓಕೆ ಸಾಧವ ಸರ್, ಥ್ಯಾಂಕ್ ಯು, ಬೈ, ಗುಡ್ ನೈಟ್. ಚಿಂತಮ್ಮನ ತೋರ್ಸಿ ಒಂದ್ ಸ್ವಲ್ಪ. ಪಾಂಡಿ ಬಾಗ್ ಚಿನ್ನೋ, ಚಿನ್ನಮ್ಮ ಏನ್ ತಿನ್ಬೇಕಂದ? ಹಲೋ, ಬಾ ಬಾಯ್. ಓ, ನಿಂತ್ಕೊಂಡೈತೆ, ನಡೀತೈತಾ? ನಡೀತೈತೆ. ಓ ದೇವಸ್ಥಾನ. ನಮಸ್ತೆ. ನಮಸ್ತೆ ಪುಟ್ಟ. ನಮಸ್ತೆ, ನಮಸ್ತೆ. ನಮಸ್ತೆ.